ಮನುಷ್ಯತನ ಅಂದರೆ ಮನುಷ್ಯತ್ವ ಅಂದಹಾಗೆ ಸೇವಾತ್ವ ಭಾವ ಅಂಬೋದೇ ಇಲ್ಲ. ಶಾಸ್ತ್ರ ಇದನ್ನು ಸರ್ವಥಾ ಒಪ್ಪೋದಿಲ್ಲ. ಶಾಸ್ತ್ರದೃಷ್ಟಿಯಿಂದ ನೀವು ನೋಡಿದ್ರಿ ಅಂದರೆ ನೋಡ್ರಿ, ರಾಜರ ಕಾಲದ ಗುರುಕುಲದ ಪದ್ಧತಿಯಲ್ಲಿ ರಾಜನ ಪುತ್ರ ಇದ್ದರೂ ಸಹಿತ ಗುರುಕುಲದಲ್ಲಿ ಹೆಂಗೆ ಓದಬೇಕವನು ಅಂತಂದರೆ, ಹೇಗೆ ಸಾಮಾನ್ಯ ವಿದ್ಯಾರ್ಥಿ ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿ ಗುರುಗಳ ಕೈಕಾಲು ಒತ್ತಿ ನಮಸ್ಕಾರ ಮಾಡಿ ಗುರುಗಳ ಕೆಳಗೆ ಕೂತ್ಕೊಂಡು ಅವ್ರ ಮೇಲೆ ಕೂಡಿಸಿ ಅವ್ರು ಹೇಳಿದ ಮಾತು ಕೇಳಿ ಬೈದ್ರೆ ಬೈಸ್ಕೊಂಡು ಒಂದು ಏಟು ಹೊಡೆದ್ರು ಹೊಡೆಸ್ಕೊಂಡೂ ತಿದ್ದಿಸ್ಕೊಂಡು ಬಯಸ್ಕೊಂಡು ರಾಜರ ಪುತ್ರ ಹಾಕಿ ದಂಡ, ಅಪ್ಪನಿಗೆ ಹುಟ್ಟಿದ ಮಗ ಏನೋ ನೀನು ಅಂತ ಇತ್ಯಾದಿ ಶಬ್ದ ವಾಚ್ಯಗಳಿಂದ ವಾಚ್ಯನಾಗಿ ಕಲ್ತ್ಕೊಂಡು ಹೋಗ್ತಿದ್ರು ಪ್ರತಿಯೊಬ್ಬರು. ಇದಕ್ಕೋಸ್ಕರನೇ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಎಲ್ಲಿ ಸಾಂದೀಪಿನಿ ಆಚಾರ ಇದ್ರ ಲೋಕಶಿಕ್ಷಣಕ್ಕೆ ಭಗವಂತ ಹಿಂಗೆ ಮಾಡ್ತಾನೆ. ಇದೇನು ತೋರಿಸುತ್ತೆ ಅಂದರೆ, ಶಾಸ್ತ್ರದಲ್ಲಿ ನಮ್ಮ ಶಾಸ್ತ್ರದಲ್ಲಿ ದುಡ್ಡಿಗೆ ಬೆಲೆ ಕೊಟ್ಟರೆ ಅದು ಶಾಸ್ತ್ರ ಅಂತ ಕರೆಸಲ್ಪಡೋದೇ ಇಲ್ಲ. ಮತ್ತು ಹೆಂಗೆ ಬರಬೇಕು ಈ ವಿದ್ಯಾ? ಗುರು ಶುಶ್ರೂಷೆಯ ವಿದ್ಯಾ ಶ್ರೀಮದ್ ಆಚಾರ್ಯ ಅಂತಾರೆ. ಶುಶ್ರೂಷ ಯಾಕೆ ಗೊತ್ತಾ? ಶುಶ್ರೂಷ ಮಾಡಿದ್ದೀನಿ ಗುರುಗಳೇ, ಪಾಠ ಹೇಳ್ಕೊಟ್ಬಿಟ್ಟು ಕಳಿಸ್ರಿ ನಮ್ಮನ್ನು ಅನ್ನೋ ಕಲ್ಲಂತೆ. ಸೇವೆ ಯಾಕೆ? ಸೇವೆ ವಿದ್ಯೆಗಲ್ಲ, ಶಾಸ್ತ್ರ ಹೇಳ್ತಾರೆ, ಶ್ರೀಮದಾಚಾರ್ಯ ಅಂತಾರೆ. ಸೇವೆ ಯಾಕೆ? ಸೇವೆ ವಿದ್ಯೆಗೋಸ್ಕರ ಅಲ್ಲ. ಸೇವೆ ಯಾಕೆ ಅಂದರೆ, ಸೇವೆ ಗುರುಗಳ ಪ್ರಸಾದಕ್ಕೋಸ್ಕರ. ಗುರುಗಳ ಪ್ರಸಾದ ಯಾಕೆ? ವಿದ್ಯೆಗೋಸ್ಕರ. ಯಾವುದು ಬಲಿಷ್ಠ? ಗುರುಗಳ ಪ್ರಸಾದ ಬಲಿಷ್ಠನ ಅಥವಾ ಮಿಕ್ಕಿದ್ದ ನಮ್ಮ ಶ್ರವಣ ಅಭ್ಯಾಸ ಚಿಂತನೆ ಅದಕ್ಕೋಸ್ಕರ ಬುಕ್ ತೊಗೊಳ್ಳೋದು ದುಡ್ಡು ಖರ್ಚು ಮಾಡೋದು ಅಥವಾ ಇನ್ನೇನಾದ್ರು ಕೆಲಸ ಮಾಡೋದು ಪ್ಲ್ಯಾನ್ ಮಾಡೋದು ಬರೆಯೋದು ಓದೋದು ಇದೆಲ್ಲ ಮುಖ್ಯನಾ ಅಂತ ಶ್ರೀಮದ್ ಆಚಾರ್ಯ ಒಂದು ಪ್ರಸಂಗದಲ್ಲಿ ತಗೋತಾರೆ. ಈಗ ಗುರುಗಳನ್ನು ಸಂತೋಷಪಡಿಸೋದು ಒಂದಾದರೆ ಅದು ಬಿಟ್ಟು ಮಿಕ್ಕಿದ ಹತ್ತು ಈ ಕಡೆ ಮಾರ್ಗ ಇದೆ. ಚೆನ್ನಾಗಿ ಓದೋದು, ಬೆಳಗಿನ ಜಾವ ಬೇಗ ಹೇಳೋದು, ಕಾಲಕ್ಕೆ ಊಟ ಮಾಡೋದು. ಊಟ ಮಾಡಿದ್ರೆ ಸ್ಪಷ್ಟವಾಗಿ ಕರೆಕ್ಟಾಗಿ ಓದಲಿಕ್ಕೆ ಎಷ್ಟು ಬೇಕೋ ಆ ಥರ ಆಹಾರ ತೊಗೊಳ್ಳೋದು, ಮಿತ ಆಹಾರ ತೊಗೊಳ್ಳೋದು, ಮತ್ತು ಮಿತ ಮಾತಾಡೋದು, ಹೊರಗಿನ ವಿಷಯಗಳಿಗೆ ಹೋಗದೆ ಇರೋದು, ಹಿಂಗೆಲ್ಲ ಒಂದು ವಿದ್ಯೆಗೆ ಒಂದು ಏನು ಚೌಕಟ್ಟಿದೆ ಅಭ್ಯಾಸ ಮಾಡಲಿಕ್ಕೆ. ಸಾಮಾನ್ಯವಾಗಿ ಅದ್ರ ಬಗ್ಗೆ ತುಂಬ ಜನ ಮಾತಾಡ್ತಾರೆ, ಅದೇ ವಿದ್ಯೆಗೆ ಕಾರಣ ಅಂತ ತಿಳ್ಕೊಂಡಿರ್ತಾರೆ. ನಿಜ, ಅದು ಲೌಕಿಕ ವಿದ್ಯೆಗೆ. ಆದರೆ ಈ ವಿದ್ಯೆಗೆ, ಶಾಸ್ತ್ರದ ಮೋಕ್ಷದ ವಿದ್ಯೆಗೆ ಇಂಥ ಕಾರಣ ತೋಪೋದಿಲ್ಲ. ಆಚಾರ ಅಂತಾರೆ, ಏನು ಕಾರಣ ವಿದ್ಯೆ, ನಿಜವಾದ ವಿದ್ಯೆ ಬರಬೇಕಾದ್ರೆ ಏನು ಕಾರಣ? ಗುರುಪ್ರಸಾದೋ ಬಲವಾನ್. ಗುರುಣಾಂ ಪ್ರಸಾದ, ಗುರೋಃ ಪ್ರಸಾದ. ಗುರುಗಳ ಪ್ರಸಾದ ಅಂದರೆ ಸಂತೋಷ. ಪ್ರಸಾದ ಶಬ್ದಕ್ಕೆ ಇವತ್ತು ಏನು ಪೊಂಗಲ್ ಪ್ರಸಾದ ಇತ್ಯಾದಿಗಳ ಅರ್ಥ ಇದೆ, ಇದು ಅತ್ಯಂತ ಗೌಣ ಅರ್ಥ. ಮುಖ್ಯ ಅರ್ಥ ಪ್ರಸಾದ ಶಬ್ದಕ್ಕೆ ಪ್ರಸನ್ನತಾ, ಸಮಾಧಾನ, ಸಂತೃಪ್ತಿ. ಬಲವಾನ್ ತನ್ನ ತಸ್ಮಾತ್ ಬಲವತ್ತರ. ಆ ಗುರುಪ್ರಸಾದಕ್ಕಿಂತ ಅಂದರೆ ಗುರುಗಳ ಸಂತೋಷಕ್ಕಿಂತ ಇನ್ನೊಂದು ವಿದ್ಯೆಗೆ ಕಾರಣವಾದ ವಸ್ತು ಇಲ್ಲವೇ ಇಲ್ಲ. ಮತ್ತು ಹಾಗಿದ್ದರೆ ನಾವೆಲ್ಲ ಇನ್ನು ಮುಂದೆ ಶ್ರವಣ ಮಾಡೋದು ಎಲ್ಲ ನಿಲ್ಲಿಸ್ಬಿಡೋಣ, ಗುರುಗಳ ಪ್ರಸಾದಕ್ಕೆ ಏನು ಮಾಡಬೇಕೋ ಅದು ಮಾಡಿಬಿಡೋಣ. ಆಚಾರ ಅಂತಾರೆ, ತಥಾಪಿ ಶ್ರವಣಾದಿ. ಆದ್ರೂ ಗುರುಗಳ ಪ್ರಸಾದದಿಂದಲೇ ವಿದ್ಯೆ ಬರುತ್ತೆ ಅಂತ ಆದ್ರೂ ಶ್ರವಣಾದಿಗಳನ್ನು ಮಾಡಲೇಬೇಕು. ಅಂದರೆ ಪಾಠ ಕೇಳೋದು, ಚಿಂತನೆ ಮಾಡೋದು ಇದೆಲ್ಲ ಮಾಡಬಾರ್ದು ಅಂತ ಹೇಳ್ತಿಲ್ಲ. ಆದರೆ ಯಾವುದು ಮುಖ್ಯ ವಿದ್ಯೆ ಬರಲಿಕ್ಕೆ ಅಂದರೆ, ಗುರುಪ್ರಸಾದದಿಂದಲೇ, ಗುರುಗಳ ಅನುಗ್ರಹದಿಂದಲೇ ವಿದ್ಯೆ. ನೀವು ನೋಡ್ತಾ ಹೋಗ್ರಿ, ಒಬ್ಬರೇ ಒಬ್ಬರು ವ್ಯಕ್ತಿಗಳನ್ನ ಗುರುಪ್ರಸಾದವಿಲ್ಲದೆ ವಿದ್ವಾಂಸರಾದವ್ರನ್ನ ಹುಡುಕ್ಬಿಡ್ರಿ. ಅದ್ವೈತಿಗಳು ಒಪ್ಪೋದಿಲ್ಲರಿ ಅದನ್ನು. ನಮ್ಮ ಈ ಪಕ್ಷದಲ್ಲಿ ಮಾತ್ರ ನಮ್ಮದು ಅವ್ರದ್ದು ವಿರೋಧ ಇಲ್ಲ. ಯಾವುದೇ ಒಂದು ವಿದ್ಯೆ ಬರಬೇಕಾದ್ರೆ ಗುರುಗಳ ಪ್ರಸಾದ ಬರಲೇಬೇಕು, ಇರಲೇಬೇಕು. ಯಾವುದೇ ಒಂದು ಅಂತಲ್ಲ, ಶಾಸ್ತ್ರವಿದ್ಯೆ ಬರಬೇಕಾದ್ರೆ. ವ್ಯಾಸರಾಜ ತೀರ್ಥರು ಇವತ್ತಿನ ಪಂಡಿತ ಶ್ರೇಷ್ಠರುಗಳಲ್ಲಿ, ಇವತ್ತಿನ ಅಂದರೆ ಇವತ್ತಿನ ತನಕದ್ರಲ್ಲಿ ಅಂತ, ಅತಿಶ್ರೇಷ್ಠ ವಿದ್ವಾಂಸರು.
ಅವರ ವಿದ್ಯಾ ಪ್ರತಿಫಲಭೂತವಾದ ಗ್ರಂಥತ್ರಯ ಸಾಮಾನ್ಯವಾಗಿ ವಿದ್ವಾಂಸರಿಗೂ ಅರ್ಥ ಆಗಿರೋದಿಲ್ಲ. ಒಂದು ವೇಳೆ ಅರ್ಥ ಆಗಿದೆ, ಪರೀಕ್ಷೆ ಕೊಟ್ಟಿದ್ದೀನಿ ಹಾಗೆ ಹಿಂಗೆ ಅಂತ ಯಾರು ಮಾತಾಡಿದ್ರೆ ಅದು ಸಾಹಸದ ಮಾತು, ಸುಳ್ಳು ಮಾತು, ಒಂದು ಸಾಹಸದ ಮಾತು ಅಥವಾ ಸುಳ್ಳು ಮಾತು. ಯಾರು ಇಲ್ಲೇ ಇಲ್ಲ, ಸುಮ್ಮನೆ ಎಲ್ಲೋ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಓದಿರೋರಷ್ಟೇ. ಚಂದ್ರಿಕಾದಲ್ಲಿ ಯಾವುದೋ ಒಂದು ಸಮುದ್ರದ ಒಂದು ಏಕದೇಶದಲ್ಲಿ ಸಮುದ್ರ ಸ್ನಾನ ಮಾಡಿದ್ದೀವಿ ಅಂತಿರೋ ಇಲ್ಲೋ, ಸ್ನಾನ ಮಾಡಿದ್ವಿ. ಸಮುದ್ರದ ಆಳ ಎಷ್ಟು ಅಂತ ಗೊತ್ತುಂಟ? ಮತ್ತೆ ಸಮುದ್ರ ಸ್ನಾನ ಮಾಡಿದ್ರೂ ಸಮುದ್ರದ ಆಳ ಗೊತ್ತಿಲ್ಲದೆ ಇರೋವಂತೆ ನ್ಯಾಯಾಮೃತದಲ್ಲಿ ವಿಷಯ ತಿಳ್ಕೊಂಡಿದ್ರೂ ನ್ಯಾಯಾಮೃತದ ಆಳ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಸುಮ್ಮನೆ ಹೆಚ್ಚಿನ ವಿಚಾರ ಬೇಡ ಬೇಡ. ಮೊದಲನೇ ಭಂಗ, ವಿಪ್ರತಿಪತ್ತಿ ಭಂಗ ಅಂತ ಒಂದು ಹೆಸರು. ಅದು ಏನು ಗೊತ್ತಾ ವಿಷಯ? ಒಂದು ಸಣ್ಣ ಒಂದು ಸ್ಲೈಸ್ ಹೇಳ್ತೀನಿ ತಗೊಳ್ಳಿ. ನ್ಯಾಯಾಮೃತ ಅಮೃತ, ಅದು ಅಮೃತದ ಮೇಲ್ಭಾಗ ತಗೊಳ್ಳ್ರಿ. ಮೊದಲನೇ ಭಂಗ ವಿಪ್ರತಿಪತ್ತಿ ಭಂಗ. ವಿಪ್ರತಿಪತ್ತಿ ಅಂದರೆ ಅದ್ವೈತಿಗಳು ಅಂತಾರೆ ಜಗತ್ತು ಮಿಥ್ಯಾ ಕಾಣಿಸ್ತಾ ಇರೋದರಿಂದ, ಮಿಥ್ಯಾ ಅಂದರೆ ಸುಳ್ಳು, ಜಗತ್ತು ಸುಳ್ಳು ಕಾಣಿಸ್ತಾ ಇರೋದರಿಂದ. ಹೇಗೆ ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಕಾಣಿಸ್ತಾ ಇದ್ರೂ ಸುಳ್ಳು, ಕಂಡಿದ್ದೆಲ್ಲ ಸುಳ್ಳು ಅಂತ ಅದ್ವೈತಿಗಳು ಅಂತಾರೆ. ನಾವು ಅದಕ್ಕೆ ಅಂತೀವಿ ಜಗತ್ತು ಸತ್ಯ ಕಾಣಿಸ್ತಾ ಇರೋದರಿಂದ. ದೃಷ್ಟಾಂತಕ್ಕೆ ಘಟ ಪಟ ಮೈಕು ಇತ್ಯಾದಿಗಳು ಕಾಣಿಸ್ತಾ ಇದೆ, ಆದ್ದರಿಂದ ಇದು ಸತ್ಯ ಅಲ್ಲ. ಮತ್ತು ಶುಕ್ತಿ ರೂಪದಲ್ಲಿ ವ್ಯಭಿಚಾರ ಅಂದರೆ, ಶುಕ್ತಿ ರೂಪಿ ಅಂತಂದರೆ ದೂರದಿಂದ ಸಮುದ್ರ ತೀರದಲ್ಲಿದ್ದೀವಿ, ಒಂದು ಕಪ್ಪೆ ಚಿಪ್ಪಿದೆ, ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿನ ತಿಳ್ಕೊಂಡ್ವಿ, ಬೆಳ್ಳಿನ ತಿಳ್ಕೊಂಡ್ವ, ಆ ಕಪ್ಪೆ ಚಿಪ್ಪನ್ನು ಬೆಳ್ಳಿನ ತಿಳ್ಕೊಂಡ್ವಿ. ಏನು ನೋಡಿದ್ವಿ, ಹೆಂಗೆ ನೋಡಿದ್ವಿ, ಇದು ಬೆಳ್ಳಿ ಅಂತ ನೋಡಿದ್ವಿ, ಓಡಿದ್ವಿ, ತಗೊಂಡ್ವಿ, ಆಮೇಲೆ ನೋಡಿದ್ರೆ ಕಪ್ಪೆ ಚಿಪ್ಪು ಬೆಳ್ಳಿ ಅಲ್ಲ ಅಂತ ಗೊತ್ತಾಯಿತು, ಕೆಳಗೆ ಹಾಕಿದ್ವಿ, ಮನೆಗೆ ವಾಪಸ್ ಬಂದ್ವಿ. ಎಲ್ಲಿವರೆಗೂ ಓಡಿ ತೆಗೆದು ನೋಡಿದ್ವೋ ಅಲ್ಲಿವರೆಗೂ ಏನಂತ ತಿಳ್ಕೊಂಡಿದ್ವಿ, ಇದು ಬೆಳ್ಳಿ ಅಂತಲೇ ತಿಳ್ಕೊಂಡಿದ್ವಿ. ಆದ್ದರಿಂದ ನೋಡ್ತಾ ಇದ್ರೂ ವಸ್ತು ಸುಳ್ಳು ಹೆಂಗಾಯಿತು, ಹಾಗೇ ಈ ಮೈಕು ಈ ಪುಸ್ತಕ ಎಲ್ಲವೂ ನೋಡ್ತಾ ಇದ್ರೂ ಸುಳ್ಳೇನೆ, ಆದರೆ ಇವಾಗ ಸತ್ಯಾಂತ ಯಾಕೆ ತೋರ್ತಾ ಇದೆ ಅಂತಂದರೆ ಬ್ರಹ್ಮಜ್ಞಾನ ಬಂದಿಲ್ಲ. ಬ್ರಹ್ಮಜ್ಞಾನ ಬಂತು ಅಂದರೆ ಎಲ್ಲ ಸುಳ್ಳು, ಎಲ್ಲ ಮಾಯೆ ಅಂತ ಗೊತ್ತಾಗತ್ತೆ ಅಂತ ಅದ್ವೈತಿಗಳಂತಾರೆ. ಅರ್ಥ ಆಯ್ತಾ? ಈಗ ನೋಡ್ರಿ, ಇದು ಇದು ವಿಷಯದಲ್ಲಿ ವಾಕ್ಯಾರ್ಥ ಇದ್ರ ಬಗ್ಗೆ ಅಲ್ಲ, ಜಗತ್ತು ಸುಳ್ಳು ಅಂತ ಅವರು, ಜಗತ್ತು ಸತ್ಯ ಅಂತ ನಾವು. ಜಗತ್ತು ಸುಳ್ಳಾ ಸತ್ಯನಾ ಅಂತ ಅಂದರೆ ಇದು ವಿಪ್ರತಿಪತ್ತಿ. ಈಗ ಈ ಬಿಲ್ ಪಾಸ್ ಮಾಡಬೇಕಾ ಬೇಡವಾ ಅಂತ ವಿಷಯ ಮಂಡನೆ. ಮಾಡಬೇಕು ಅಂತ ಒಂದು ಪಕ್ಷ, ಮಾಡಬಾರ್ದು ಅಂತ ಒಂದು ಪಕ್ಷ, ಡಿಬೇಟ್ ಸ್ಟಾರ್ಟ್ ಆಗಲಿ ಅನ್ಲಿಕ್ಕೆ ಮುಂಚಿನ ವಿಷಯ ಉಪಸ್ಥಾಪನೆ ಅಂತಿರಲ್ಲ, ಅದು ವಿಪ್ರತಿಪತ್ತಿ. ಇದು ಬೇಕಾ ಬೇಡವಾ ಅಂತ ವಾಕ್ಯಾರ್ಥ. ನಿಮ್ಗೆ ಅರ್ಥ ಆಗಲಿಲ್ಲ ಅನ್ಸುತ್ತೆ. ಈಗ ನೋಡ್ರಿ, ಈಗ ಜಗತ್ತು ಸುಳ್ಳು ಅಂತ ಇವರು ಅದ್ವೈತಿಗಳು, ಜಗತ್ತು ಸತ್ಯ ಅಂತ ಇವರು ದ್ವೈತಿಗಳು. ಆಯಿತಾ? ಜಗತ್ತು ಸುಳ್ಳಾ ಸತ್ಯನಾ ಅಂತ ಹೇಳ್ಬಿಟ್ಟು ಶುರು ಮಾಡಬೇಕು ಅಂತ ತರ್ಕ ತಾರ್ಕಿಕರು. ಹಂಗೆಲ್ಲ ಹೇಳೋದೆಲ್ಲ ಏನು ಬೇಕಾಗಿಲ್ಲ, ಇವರು ಗೊತ್ತಿದೆ ಇವ್ರ ದ್ವೈತಿಗಳು ಅಂತ, ಅವ್ರಿಗೆ ಗೊತ್ತಿದೆ ಅವ್ರ ಅದ್ವೈತಿಗಳು ಅಂತ ಡೈರೆಕ್ಟ್ ವಿಷಯ ಸ್ಟಾರ್ಟ್ ಮಾಡಿಬಿಟ್ರೆ ಸಾಕು ಅಂತ ನಾವು. ಹಿಂಗೆ ಮಾಡಬೇಕು ಬೇಡ ಅಂತ ನಮಗೂ ಅದ್ವೈತಿಗಳಿಗೂ ವಾಕ್ಯಾರ್ಥ. ಜಗತ್ತು ಸುಳ್ಳಾ ಸತ್ಯನಾ ಅಂತ ಒಂದು ಮಾತು ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಬೇಕು ಅಂತ ಅವರು, ಜಗತ್ತು ಸುಳ್ಳಾ ಸತ್ಯನಾ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋ ಕಾರಣ ಇಲ್ಲ, ನಾವು ಸತ್ಯ ಅಂತೀವಿ ನೀವು ಸುಳ್ಳು ಅಂದರೆ ಹಾಗೆ ಸ್ಟಾರ್ಟ್ ಮಾಡಿಬಿಡೋಣ ವಿಷಯನ ಅಂತ ನಾವು. ಇದು ಮೊದಲನೇ ಭಂಗ. ಆಯಿತಾ? ಇದ್ರ ಮೇಲೆ 38-40 ಪೇಜಿನ ವಾಕ್ಯಾರ್ಥ ನೀವು ತರಂಗಿಣಿ ಮೊದಲಾದ ಎರಡು ಮೂರು ಗ್ರಂಥದಲ್ಲಿ ಇದುವರೆಗೂ ನ್ಯಾಯಾಮೃತದ ಮೇಲಿಂದ ಹೋದರೆ 200 ಪೇಜ್ ಬರೀ ಇದೊಂದೇ. ಸುಳ್ಳಾ ಸತ್ಯನ ಅಂತ ಹೇಳಬೇಕಾ ಬೇಡವಾ ಅಂತ ವಿಪ್ರತಿಪತ್ತಿ ಬಗ್ಗೆ ವಿಪ್ರತಿಪತ್ತಿ. ಇದು ನ್ಯಾಯಾಮೃತ ಅವರ ಪಾಂಡಿತ್ಯ. ಇಂಥ ವ್ಯಾಸರಾಜ ತೀರ್ಥರು ಅವರೇ ಮುಂದಿನ ಅವತಾರದಲ್ಲಿ ತುಂಬ ಕಷ್ಟ ಕೊಟ್ಟೆ ನಮ್ಮ ಜನಗಳಿಗೆ ಎಂಬ ದೃಷ್ಟಿಯಿಂದಲೋ ಏನೋ, ಬಹಳ ಸರಳವಾಗಿ ಬರೆಯೋ ಒಂದು ಅಭ್ಯಾಸದಿಂದ ಆಶೆಯಿಂದನೂ ಮತ್ತೆ ಪರಮಾತ್ಮನ ಕೇಳಿ ಮಂತ್ರಾಲಯದಲ್ಲಿ ರಾಯರಾಗಿ ಇವತ್ತು ನಮಗೆ ಉಪಲಬ್ಧರಾಗಿದ್ದಾರೆ.
ಅವರ ಗ್ರಂಥೋಪಲಬ್ಧಿನೇ ರಾಯರ ಉಪಲಬ್ಧಿ. ಅದಕ್ಕಿಂತ ಮಿಗಿಲಾದ ಉಪಲಬ್ಧಿ ನಮಗೆ ಎಲ್ಲ ಕಡೆಗೂ ಇರುವಂಥ ಉಪಲಬ್ಧಿ ಆಗೋದಿತ್ತು. ವಿಶೇಷ ಏನು, ಬರೀ ವೃಂದಾವನದಿಂದ ವಿಶೇಷ ಅಲ್ಲ, ಆ ವೃಂದಾವನಸ್ಥರು ಯಾರು ಅಂಬೋದ್ರಿಂದ ವಿಶೇಷ. ವೃಂದಾವನದಲ್ಲಿ ಇರೋರು ಯಾರು ಅಂಬೋದ್ರಿಂದ ವಿಶೇಷನೋ ಹೊರತು, ವೃಂದಾವನದಿಂದ ವಿಶೇಷ ಆಗೋದಾದರೆ ಲೋಕದಲ್ಲಿ ಇನ್ನೆಷ್ಟೋ ಎಲ್ಲವೂ ವಿಶೇಷ ಅಂತ ಆಗಿದೆ. ಆದೀತು ಇಂಥ ವ್ಯಾಸರಾಜ ತೀರ್ಥರು ಮಹಾ ದೊಡ್ಡ ವಿದ್ವಾಂಸರು, ಜ್ಞಾನಿಗಳು, ಪವಾಡ ಪುರುಷರು, ಜಗತ್ತಿನ ಉದ್ಧಾರಕರು, ಕೃಷ್ಣದೇವರಾಯನ ಮೊದಲಾದಂಥ ಕರ್ನಾಟಕ ಸಿಂಹಾಸನ ರಾಜ್ಯವನ್ನು ಸ್ಥಾಪಿಸಿಕೊಟ್ಟಂಥ ವ್ಯಕ್ತಿಗಳು, ಅನುಗ್ರಹ ಮಾಡಿದವರೆಲ್ಲ ಸರಿ, ಇಂಥ ವ್ಯಕ್ತಿಗಳು ಎಲ್ಲಿಂದ ಹೊರಗೆ ಬಂದರು ಅಂದರೆ, ಇವರು ಎರಡು ಅನುಗ್ರಹ, ಒಂದು ಅವರ ಅವತಾರದು ಅನುಗ್ರಹದಿಂದಲೇ ಆಗಿದ್ದು, ಅವರು ಹುಟ್ಟು ಬ್ರಹ್ಮಣ ತೀರ್ಥರ ಅನುಗ್ರಹದಿಂದ. ಎಲ್ಲ ಕಥೆ ಕೇಳಿರ್ತೀರಿ. ನಮ್ಮ ಇವತ್ತಿನ ವಿಷಯ ಏನು ಅಂತಂದರೆ, ಹಾಂ, ಮಹಜ್ಜನರ ಸೇವೆ ಇಲ್ಲದೆ ಏನೂ ಸಿಗೋದಿಲ್ಲರಿ. ನಾವು ಏನೋ ಅಂದ್ಕೊಳ್ತೀವಿ ದುಡ್ಡು ಕೊಟ್ಟು, ಏನು ಕೆಲವುದನ್ನು ದುಡ್ಡು ಕೊಟ್ಟು ಅಂತ ಅಂದ ಕೂಡಲೇ ಅವ್ರು ನಮ್ಮನ್ನು ಹೊರಗೆ ಹಾಕಿಬಿಡ್ತಾರೆ. ಥೂ, ಏನು ಉಪಯೋಗಿಲ್ಲಪ್ಪ. ದೇವ್ರ ಹತ್ರ ಹೋಗಿ ದುಡ್ಡನ್ನು ತೋರಿಸಿದ್ರೆ ಲಕ್ಷ್ಮೀಪತಿ ಅವನು ಶ್ರೀಹರಿ, ಅವನ ಮುಂದೆ ಯಾರ ಮುಂದೆ ಏನು ತೋರಿಸ್ತಾ ಇರಿ ಅಂತಾರೆ. ಅಂಬಾಣಿಗೆ ಹೋಗಿ ಲಂಚ ಕೊಟ್ಟರೆ ಏನಾದ್ರು ಬುದ್ಧಿ ಇದೆಯಾ ಅಂತ ಕೇಳಬೇಕಾಗತ್ತೆ. ಹಂಗಿದ್ದ ಹಾಗೆ ಪರಮಾತ್ಮನಿಗೆ ಮುಂದೆ ಹೋಗಿ ಅಥವಾ ಇಂಥವ್ರ ಮುಂದೆ ದುಡ್ಡು ಇದು ಸಂಬಂಧಪಟ್ಟದ್ರೆ ಬರೀ ಸೇವಾದಿಂದ ಇವರು ತೃಪ್ತರಾಗ್ತಾರೆ. ಆ ಸೇವೆಯಿಂದಲೂ ತೃಪ್ತರಾಗೋದಿಲ್ಲ, ಯಾಕೆ ನಮ್ಮ ಸೇವೆ ಅವ್ರಿಗೆ ಬೇಕಾಗೇ ಇಲ್ಲ. ಈಗ ಸಾಮಾನ್ಯ ಇವತ್ತಿನ ಲೋಕದ ಗುರುಗಳೆಲ್ಲರೂ ಇದ್ರು ಅಂತ ಇಟ್ಕೊಳ್ರಿ. ಈ ಗುರುಗಳಿಗೆ ನೀವು ಸೇವೆ ಮಾಡಿದೆ ಅಂದರೆ ಅವ್ರಿಗೂ ಬೇಕು, ನಿಮಗೂ ಅನುಗ್ರಹ ಆಗುತ್ತೆ, ಎರಡೂ ದೃಷ್ಟಿ ಇದೆ. ಗುರುಗಳ ಮನೆಗೆ ಹೋದ್ರಿ ಸೇವಾ ಅಂದರೆ ಮನೆ ಕಸ ಬಳದ್ರಿ, ಅನುಕೂಲ ಆಯಿತು, ಸಾರಿಸಿದ್ರಿ ತುಂಬ ಅನುಕೂಲ ಆಯಿತು, ಏನಾದ್ರು ಅಕ್ಕಿ ಬೇಳೆ ಸಾಮಾನು ಬೇಕಾಗಿತ್ತು ದುಡ್ಡಿನಿಂದ ದುಡ್ಡು ಕೊಟ್ಟು ತೊಗೊಂಬಂದ್ರಿ ಅದು ಅನುಕೂಲ ಆಯಿತು, ಇಲ್ಲಾಂದರೆ ಕಷ್ಟ ಇತ್ತು ಮಾಡಿದ್ರಿಂದ ಅನುಕೂಲ ಆಯಿತು ಅನ್ನೋ ಅವಕಾಶ ಇದೆ. ಅದು ನಿಯತ ಅಲ್ಲ, ಅನ್ನೋ ಅವಕಾಶ ಏನಾದರೂ ಇದೆ. ಮಂತ್ರಾಲಯ ಅಥವಾ ವ್ಯಾಸರಾಜರ ಅಥವಾ ವಾದಿರಾಜರ ಸೇವೆ ಮಾಡೋದರಿಂದ, ನೀವು ಮಾಡೋದರಿಂದ ಅವ್ರಿಗೇನಾಗಬೇಕಾಗಿದೆ? ನಾವು ಎಲ್ಲರೂ ಏನು ತಿಳ್ಕೊಂಡು ಬಿಡ್ತಾರೆ, ಪೂಜೆ ಮಾಡ್ತಾ ಮಾಡ್ತಾ ನಾವು ಮಾಡೋದ್ರಿಂದ ದೇವ್ರಿಗೆ ಆಗ್ತಾಯಿದೆ ಪೂಜೆ, ನಾವು ಗ್ರಂಥ ಬರೆಯೋದ್ರಿಂದ ಮತ್ತೊ ಮತ ಬದುಕೊಂಡಿದೆ ಗ್ರಂಥಕಾರರಿಗೆ, ಪಾಠ ಗಿಟ್ಟ ಹೇಳೋರಿಗೆ ನಾವು ಪಾಠ ಹೇಳೋದ್ರಿಂದನೇ ಉಳಿತಾ ಇದೆ. ಸುಧಾ ಪಾಠ ಉಳಿತಾ ಇರೋದು ಯಾವುದರಿಂದ ಅಂದರೆ ನಾವು ಪಾಠ ಹೇಳೋದ್ರಿಂದ. ಇಂಥ ಭ್ರಾಂತಿಗೆ ಬರಬಾರ್ದು. ಒಂದು ವೇಳೆ ಹಾಗೆ ಇದ್ದಾಗಲೇ ಹಾಗೆ ಬರಬಾರ್ದು ಅಂತಾರೆ ಇಂಥದ್ದು ಇವ್ರ ವಿಷಯದಲ್ಲಿ. ಅಂಥ ವ್ಯಾಸರಾಜರನ್ನ 8-10 ವರ್ಷಕ್ಕೆ ಶ್ರೀಪಾದರಾಜರು ಕರ್ಕೊಂಡು 24 ತಾಸು ಪಾಠನೇ ಪಾಠ. ಗುರುಗಳು ಶಿಷ್ಯಂಗೆ ನಿದ್ದೆ ಬಂದರೆ ನಿಲ್ಸೋಣ ಅಂತ ಗುರುಗಳು, ಶಿಷ್ಯರು ಗುರುಗಳು ಸಾಕು ಅಂದರೆ ನಿಲ್ಸೋಣ ಅಂತ ಶಿಷ್ಯರು. ನೀವೆಲ್ಲರೂ ನೋಡಿದ್ದೀರಾ ಇಂಥದ್ದು. ಒಂದು ವೇಳೆ ನಮಗೇನಾದ್ರು ಇಂಥ ಅವಕಾಶ ಬಂದಿತ್ತು ಅಂದರೆ, ಶ್ರೀಪಾದರಾಜರೇ ದಯವಿಟ್ಟು ನಮ್ಮನ್ನು ಬಿಟ್ಟು ಕೊಟ್ಟುಬಿಡಿ, ಉದ್ಧಾರ ಮಾಡಿಬಿಡ್ತಿ, ನಮ್ಮನ್ನು ಕಳಿಸ್ಕೊಟ್ಬಿಡಿ ಅಂದ್ಬಿಡ್ತಿದ್ವಿ. ಅಂದರೆ ಶಿಷ್ಯನಿಗೆ ಆ ಯೋಗ್ಯತೆ ಇರಬೇಕು, ಅಂಥ ಶಿಷ್ಯನಿಗೆ ಹೇಳ್ಕೊಡುವಂಥ ಯೋಗ್ಯತೆ ಗುರುಗಳಿರಬೇಕು. ಅಂಥ ವ್ಯಕ್ತಿಗಳು ಶ್ರೀಪಾದರಾಜರು. ಶಿಷ್ಯನ ಸ್ತೋತ್ರ ಮಾಡ್ತಾರೆ, ಸಾಸಿರ ಜಿಹ್ವೆಗಳುಳ್ಳ ಶೇಷನೆ ಕೊಂಡಾಡಬೇಕು ಅಂತಾರೆ. ಇದಿರ ದಾವನು ವ್ಯಾಸ ಮುನಿರಾಯ ಎರಡು ಹಾಡು ಮಾಡಿದ್ದಾರೆ. ನಿಮ್ಮ ಎದುರು ಯಾರಿದ್ದಾರೆ ಅಂತ ಒಂದು ಹಾಡು, ಶೇಷ ದೇವರು ನಿಮ್ಮನ್ನು ಸ್ತೋತ್ರ ಮಾಡಬೇಕು ಅಂತ ಇನ್ನೊಂದು ಹಾಡು. ಗುರುಗಳನ್ನ ಶ್ಲಾಘಿತ ಶಿಷ್ಯ ಲೋಕೇ ಖ್ಯಾತಿಂ ಗಮಿಷ್ಯತಿ. ಗುರುಗಳೇ ಶಿಷ್ಯನ ಹೊಗಳಿದ್ರು ಅಂದರೆ ಆ ಶಿಷ್ಯ ನಿಜವಾಗಲೇ ಲೋಕದಲ್ಲಿ ನಿಜವಾದ ಖ್ಯಾತಿಯನ್ನು ಪಡಿತಾನೆ ಎಂಬುವ ದೃಷ್ಟಿಯಿಂದ ಶ್ರೀಪಾದರಾಜರು ತಾವೇ ತಯಾರು ಮಾಡಿದಂಥ ಪ್ರತಿಮಾ. ಆ ಶ್ರೀಪಾದರಾಜರನ್ನ ವಿಭುಧೇಂದ್ರ ತೀರ್ಥರು. ಹೀಗೆ ನೀವೆಲ್ಲೇ ನೋಡ್ರಿ, ಇವತ್ತಿನ ಸರ್ವಜ್ಞ ಕಲ್ಪಾಹ ಟೀಕಾಕಾರಾಹ ಅಂತ ಜಯತೀರ್ಥರು ಟೀಕಾರಾಯರು, ಅವ್ರ ಕಥೆ ಕೇಳಿರ್ತೀರಿ, ಸ್ವಲ್ಪ ಅದನ್ನು ನೆನಪಿಸ್ಕೊಂಡು ನೋಡ್ರಿ. ಟೀಕಾರಾಯರು ಕುದುರೆ ಮೇಲೆ ಬಂದರು, ನೀರು ಕುಡಿದ್ರು, ಅಕ್ಷೋಭ್ಯ ತೀರ್ಥರು ನೋಡಿದ್ರಂತೆ ಏನಪ್ಪ ಇವರು, ಕಿಂ ಪಶು ಪೂರ್ವ ದೇಹೇ, ಕಿಂ ನೀವೇನಾದ್ರು ಹಿಂದಿನ ಜನ್ಮದಲ್ಲಿ
ಪಶುಗಳಾಗಿದ್ರ ಅಂತಂದರು. ಆಗ ತಕ್ಷಣದಲ್ಲಿ ಏನೋ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಬಂದು ನಮಸ್ಕಾರ ಮಾಡಿದ್ರಂತೆ. ಆ ಕಾಲದಲ್ಲಿ ಟೀಕಾರಾಯರಿಗೆ ಇವತ್ತು ಅಂಥ ಅವರು ಬರೆದಂಥ ಗ್ರಂಥ ಇನ್ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ, ಮುಂದೆಂದು ಬರಲಿಕ್ಕೂ ಸಾಧ್ಯ ಇಲ್ಲ ಅಂಥ ಗ್ರಂಥ ಅದು. ಅಂಥ ಗ್ರಂಥಕರ್ತೃಗಳು ಅವರಿಗೆ ಬಂದು ನಮಸ್ಕಾರ ಮಾಡಿದ್ರು. ಅವ್ರನ್ನ ತಕ್ಷಣದಲ್ಲೇ ಏನು ಮಾಡಬೇಕು, ನಾವು ಉದ್ಧಾರ ಆಗ್ಬೇಕು, ನಾವು ಉದ್ಧಾರ ಮಾಡಿರಿ, ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ನಾನು ಪಾಠ ಹೇಳ್ಕೊಡ್ತೇನೆ. ಸನ್ಯಾಸಾಶ್ರಮ ಆದಮೇಲೆ ಪಾಠ ಹೇಳ್ಕೊಡ್ಬೋದು ಅಂತ ಇದ್ದೀವಿ, ಅದೊಂದು ದೊಡ್ಡ ಗಲಾಟೆ ಇವತ್ತಿನ ಕಾಲದಲ್ಲಿ. ಸನ್ಯಾಸಾಶ್ರಮ ಆದಮೇಲೆಲ್ಲ ಪಾಠ ಆಗಬಾರ್ದು, ಪಾಠ ಆದವ್ರಿಗಟ್ಟೆ ಸನ್ಯಾಸಾಶ್ರಮ ಕೊಡಬೇಕು ಅಂತ. ಅಕ್ಷೋಭತೀರ್ಥರಂಥ ಗುರುಗಳಿದ್ದರೆ ಸ್ವಾಮಿಗಳಾದಮೇಲೂ ಪಾಠ ಹೇಳ್ಕೊಡ್ಬೋದು. ಅಕ್ಷೋಭತೀರ್ಥರಂಥ ಗುರುಗಳಿಲ್ಲದ ಮೇಲೆ ಸ್ವಾಮಿಗಳು ಆಗ್ಲಿಕ್ಕೆ ಮುಂಚೆನೇ ಪಾಠ ಹೇಳ್ಕೊಟ್ಟಿದ್ರು ಏನು ಉಪಯೋಗ ಇಲ್ಲ. ಹೇಳೋದು ಲಾಕ್ಷಣಿಕ ಅರ್ಥಗಳು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಸ್ವಾರಸ್ಯವಾಗಿರುತ್ತೆ. ಅಂಥ ಟೀಕಾರಾಯರಿಗೆ ಏನು ಬಂತು, ಏನು ಬರ್ತಿತ್ತು ಅಕ್ಷೋಭತೀರ್ಥರ ಪಾಠಕ್ಕೆ ಮುಂಚೆ? ಏನಿಲ್ಲ, ಏನೂ ಇಲ್ಲ. ಅವ್ರಿಗೆ ಕತ್ತಿ ವರಸೆ ಬರ್ತಿತ್ತಂತೆ, ಬಾಣ ಬಿಡೋದು ಬರ್ತಿತ್ತಂತೆ, ಇಷ್ಟೇ. ಅದೆಲ್ಲ ಅಲ್ಲಪ್ಪ, ಸ್ತೋತ್ರ ಶಬ್ದ ಧಾತು ವ್ಯಾಕರಣ ಏನಾರು ಬರುತ್ತಾ? ಅದನ್ನೇ ಟೀಕಾರಾಯರು ಅಂತಾರೆ, ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಶಬ್ದಾಬ್ಧೌ. ಶಬ್ದ ಸಮುದ್ರದಲ್ಲಿ ನಾವು ಗಾಢರಲ್ಲ. ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯ ಅಪಿ ವಯಂ. ನಮಗೆಲ್ಲ ತಿಳಿದಿದೆ ಅಂತಿಲ್ಲ, ನ್ಯಾಯಶಾಸ್ತ್ರದ ಪಾಂಡಿತ್ಯ, ಮೀಮಾಂಸಾ ಶಬ್ದಶಾಸ್ತ್ರ ವ್ಯಾಕರಣಶಾಸ್ತ್ರದ ಪಾಂಡಿತ್ಯ ಎಲ್ಲ ನಮಗೇನು ಇಲ್ಲ ಅಂತ ಬಂದ ಮೇಲೂ ಅಂತಾರೆ. ಆದರೆ ಮತ್ತು ನಿಮ್ಗೆ ಹೆಂಗೆ ರೀ ಇಷ್ಟೊಂದೆಲ್ಲ ಅದ್ಭುತ ಗ್ರಂಥರಚನಾ ಶಕ್ತಿ ಎಲ್ಲಿಂದ ಬಂತು ಅಂತ ಅವರೇ ಅಂತಾರೆ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಃ ಕಿಮಪಿ ಚ ವದಂತೋಪಿ ಮಹತಾಂ ಕಿಮಪಿ ಚ ವದಂತೋಪಿ ಮಹತಾಂ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಮತ್ತು ಗುರು ಎರಡು ಸಮಾಸ ಮಾಡ್ತಾರೆ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಎಸ್ ಎಸ್ ಸಹ ಅಂತ ಅಂದರೆ ಮುಖ್ಯ ನಮ್ಮ ಶ್ರೀಮದಾಚಾರ್ಯನೇ ಗುರುಗಳನ್ನ ಮಾಡಿಕೊಂಡಿರ್ತಕ್ಕಂಥ ಅಕ್ಷೋಭ್ಯತೀರ್ಥರ ಕಾರುಣ್ಯ ಸರಣಿಂ. ಎಷ್ಟೋ ಶಿಷ್ಯರಿದ್ದರು, ಎಲ್ಲರನ್ನೂ ಬಿಟ್ಟು ನನ್ನ ಹಿಡ್ಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ನಾಲ್ಕು ವರ್ಷದಲ್ಲಿ, ಕೇವಲ ನಾಲ್ಕೇ ವರ್ಷದಲ್ಲಿ ಸಮಸ್ತ ಶಾಸ್ತ್ರಾರ್ಥ ವಿದ್ವಾಂಸನನ್ನು ಮಾಡಿ ಶುಕವರ್ ಶಿಕ್ಷಿತೋಸ್ಮ್ಯಹಂ ಅಂತಾರೆ. ಒಂದು ಗಿಳಿಗೆ ಪಾಠ ಎಷ್ಟು ಹೇಳಿಕೊಟ್ರೆ ಬರುತ್ತೋ ಅಷ್ಟು ಹೇಳಿ 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 ನಾನು ಅಭ್ಯಾಸ ಮಾಡಿದ್ರಿಂದ ನಂಗೆ ಬಂದೇ ಇಲ್ಲ ವಿದ್ಯೆ, ಗುರುಗಳು ಹೇಳಿದ್ದನ್ನು ಕೇಳಿ ಕೇಳಿ ಕೇಳಿನೇ ಬಂದುಬಿಟ್ಟಿದೆ ವಿದ್ಯೆ. ಈಗ ಈ ಆಪಾದಮೌಳಿ ಪರ್ಯಂತಮ್ ಅಂತ ಒಂದು ಮಂಗಳಾಚರಣೆ ಶ್ಲೋಕ ಇದೆ, ಇದನ್ನ ಕೇಳ್ತಿದ್ರಿ ಅಂದರೆ ಕೇಳಿ ಕೇಳಿನೇ ಬಂದುಬಿಡುತ್ತೆ. ಅದಕ್ಕೆ ಹೇಳೋ ಕಾರಣ ಅಭ್ಯಾಸ ಮಾಡಿಸೋ ಕಾರಣ ಇಲ್ಲ. ಹೀಗೆ ಶ್ರೀಮದಾಚಾರ್ಯ ಸಮಗ್ರ ಶಾಸ್ತ್ರವನ್ನು ಎಷ್ಟು ಸತಿ ಹೇಳಿ 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 ಹೇಳಿದ್ರೆ ಕೇಳಿದ್ರೆ ಬರೆದಿರಬೇಕು. ನಮ್ಮ ಹಿರಿಯರಲ್ಲಿ ನಮ್ಮ ಮುತ್ತಾತನ ತಾಯಿಯ ತಾಯಿ ಅವರಿಗೆ ಪ್ರಮಾಣ ಪದ್ಧತಿ ವಾದಾವಳಿ ಎಲ್ಲ ಬಾಯಲ್ಲೇ ಬಂದುಬಿಡ್ತಿತ್ತಂತೆ. ಒಬ್ಬರು ಯಾರೋ ಸ್ವಾಮಿಗಳು ಬಂದ್ರಂತೆ, ಏನಮ್ಮ ನೀನು ಹೆಂಗೆ ಸಾಕು ಸತ್ಯಧ್ಯಾನರಿಗೆ ಹೇಳಿ, ಸತ್ಯವೀರರೋ ಸತ್ಯಧೀರೋ ಇನ್ನೂ ಕಾಲ ಇನ್ನೂ ಹಿಂದಿನ ಕಾಲ ಅಲ್ಲಮ್ಮ ನೀವು ಹೆಂಗಸರು, ನೀವು ಅವ್ರು ಯಾರೋ ಸ್ವಾಮಿಗಳು ಶಿಷ್ಯರು ಯಾರೋ ತಪ್ಪು ತಪ್ಪು ಹೇಳಿಬಿಟ್ರಂತೆ. ಏನ್ರಿ ಶಿಷ್ಯರು ನೀವು ಇಂಥ ಶಿಷ್ಯನ ತಯಾರು ಮಾಡ್ತೀನಿ ಅಂತ ಅವ್ರು ಬೈದೇ ಬಿಟ್ರು ಸ್ವಾಮಿಗಳ ಎದುರಿಗೆ. ದೂರದಲ್ಲಿ ನಿಂತಿದ್ರು, ಅನುವಾದ ಇತ್ತು, ವಾಕ್ಯಾರ್ಥ ಮಂಗಳ ಇತ್ತು, ಅನುವಾದ ಇತ್ತು, ಅನುವಾದದಲ್ಲಿ ತಪ್ಪು ತಪ್ಪು ಹೇಳಿದ್ರಿ ಆಚಾರ್ಯರು, ಏನು ಆಚಾರ್ಯ ತಪ್ಪು ತಪ್ಪು ಹೇಳ್ತಿರಲ್ರಿ ಅಂತ ಇದ್ರೆ ಅದರ ಕೇಳಿಬಿಟ್ರು. ಎಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ ನಾನು ಅಂತ ಅವ್ರು ಅಂದರು. ಅದು ಹಂಗಲ್ಲ ಇದು ಹಿಂಗೆ ಅಂತ ಇವ್ರು ಹೇಳಿಬಿಟ್ರು ವಾಪಸ್ಸು. ಮಾವಳು ಅಂದರು ನಿಮ್ಗೆ ಹೆಂಗ್ರಿ ಬಂತಿದ್ದು ಅಂತ ಕೇಳಿದ್ರು, ನಿಮ್ಗೆ ಯಾರು ಹೇಳ್ಕೊಟ್ರು ನೀವೆಲ್ಲ ಹಿಂಗೆಲ್ಲ ಏನು ಎಂಥ ಅನರ್ಥ, ಸ್ತ್ರೀಯರೆಲ್ಲ ಕಲಿಬಾರ್ದು ಇಂಥ ಗ್ರಂಥಗಳನ್ನ, ನಿಮ್ಗೆ ಯಾಕೆ ಈ ವಿಷಯ ಅಂತ ಕೇಳಿದ್ದಕ್ಕೆ, ಇಲ್ಲ ಇಲ್ಲ ನಾನು ಕಲ್ತಿಲ್ಲ, ಮನೇಲಿ ದಿನ ಕೇಳಿ ಕೇಳಿ ಕೇಳಿನೇ ಪಾನ್ ತಸ್ಮಾನ್ ಎಲ್ಲ ಹೆಂಗಸರು ಬಂದೋಗುತ್ತೆ ಬಾಯಲ್ಲಿ ಅಂಥ ಒಳ್ಳೆ ಮನೆ ಇದ್ದರೆ, ಗಂಡಸರು ಗಟ್ಟಿಯಾಗಿ ಪಾನ್ ತಸ್ಮಾನ್ ಹೇಳಿದ್ರೆ ಕಿವಿಲಿ ಕೇಳಿ ಕೇಳಿನೇ ಬಂದ್ಬಿಡುತ್ತೆ. ನಿಮಗೂ ಬಂದಿರುತ್ತೆ, ಈಶಾ ನಿನ್ನ ಚರಣ ಭಜನೆ ಬಂದಿರುತ್ತಾನೆ,
ಹೇಳಿದ್ರೆ. ಇವತ್ತು ಬಿಡ್ರಿ, ಎಲ್ಲ ಹೋಗ್ಬಿಟ್ಟಿದೆ. ಈಶಾನಿನ ಆಚರಣೆ ಬಂದರೆ ನಿಮಗೆ ಬರಲ್ಲ, ಅತ್ಲಾಗೆ ಪಾಂತೋಸ್ಮಾನ್ ಕೇಳಿ ಕೇಳಿ ಬಂದೆ ಅಂದರೆ ನೀವು ಹೇಳಿಲ್ಲ ಅವರು ಹೇಳಿಲ್ಲ ಅಂತ ಅರ್ಥ ಆಯಿತು. ಫಲತ ಮನೇಲಿ ಅಷ್ಟು ಹೇಳಿರ್ತಿದ್ರು. ಹಾಗೆ ಪ್ರಸಿದ್ಧಿಗಳು ಹಿಂಗೆ ಇದೆ. ಶಿರೋಮಣಿ ಅಂತ ಒಬ್ಬ ಗ್ರಂಥಕಾರ, ಆ ಗ್ರಂಥಕಾರ ದೀರ್ಘ ಶಿರೋಮಣಿ, ಅವನೇನು ಮಾಡ್ದ, ಒಬ್ಬರ ಸಾರ್ವಭೌಮನ ಒಬ್ಬರು ಮನೆಗೆ ಹೋದ, ಊರಿಗೆ ಹೋದ, ಕಾಶಿಗೆ ಊರಿಗೆ ಹೋದ. ಅಲ್ಲಿಗೆ ಹೋದಾಗ ಅವ್ರ ಮನೆ ಎಲ್ಲಿದೆ ಅಂತ ಕೇಳ್ದೆ. ಅಲ್ಲಿ ಯಾರನ್ನ ಕೇಳ್ದೆ ಅಂದರೆ ಈ ದಾರಿ ಕಸಗಿಸ ಬಳಿಯವ್ರು ಇಂಥವ್ರು ಕೇಳ. ನೋಡಿ ಸ್ವಾಮಿ, ಹೀಗೆ ಹೋಗ್ರಿ, ಇದೇ ಹಾದಿಲಿ, ಆ ಮನೆ ಎದುರು ಒಂದು ಗಿಳಿ ಕೂತಿರುತ್ತೆ, ಆ ಗಿಳಿ ಏನು ಹೇಳುತ್ತೆ ಅಂತ ಅವನು ಹೇಳ್ದ ಅಂದರೆ, ಸ್ವಾವಚ್ಛೇದಕದಾತ್ವಾವಚ್ಛಿನ್ನ ಪ್ರತಿಯೋಗಿತಾಗ ಪರ್ಯಾಪ್ತನುಗತ ಅವಚ್ಛೇದಕ ಸಂಬಂಧ ಅವಚ್ಛಿನ್ನ ಸಾತ್ವಾವಚ್ಛಿನ್ನ ಪ್ರತಿಯೋಗಿತಾ ಪರ್ಯಾಪ್ತನುಗತ ಅವಚ್ಛೇದಕ ರೂಪ ಸಾತ್ಯ ಸಾಧಿತಾವಚ್ಛೇದಕ ಇತರ ಧರ್ಮ ಅವಚ್ಛಿನ್ನ ತತ್ವೇತರ ಧರ್ಮ ಅನವಚ್ಛಿನ್ನ ಸಾತ್ವಾವಚ್ಛೇದಕ ಇತರ ಧರ್ಮ ಅವಚ್ಛಿನ್ನ ತತ್ವಾವಚ್ಛಿನ್ನ ಸಾತ್ವಾವಚ್ಛೇದಕ ಧರ್ಮ ಸಾತ್ವಾವಚ್ಛೇದಕ ಇತರ ಸಾಧಿತಾವಚ್ಛೇದಕ ಇತರ ಧರ್ಮ ಅವಚ್ಛಿನ್ನ ತುನಿಷ್ಠ ಪ್ರತಿಯೋಗ ಅಭಾವ ಆಶ್ರಯ ಸಾತ್ವಾವಚ್ಛೇದಕ ಸಂಬಂಧ ಅವಚ್ಛಿನ್ನ ಸಾತ್ವಾವಚ್ಛೇದಕ ಧರ್ಮ ಅವಚ್ಛಿನ್ನ ಸಾಧ್ಯನಿಷ್ಠ ಪ್ರತಿಯೋಗಿತಾ ನಿರೂಪಕ ಪ್ರತಿಯೋಗಿ ನಿಷ್ಠ ಆದೇ ತಮ್ಮ ಅಧಿಗಣಿತ ಅಧಿಗಣಿತ ವೃತ್ತಿತ್ವ ನಿಷ್ಠ ಪ್ರತಿಯೋಗಿತ ಅಭಾವ ಆಶ್ರಯ ಸಾಧ್ಯವತ್ತ ಅಗ್ರವಿರುತ್ತ ನಿಯಾಮಕ ಸಂಬಂಧ ಅವಚ್ಛಿನ್ನ ಅಭಾವ ನಿಷ್ಠ ಆಧೇತ ಅನ್ಬಿಟ್ಟ ಅಧಿಗಣಿತ ಅವನಿಷ್ಠ ಅಧಿಗಣಿತ ನಿರ್ಮಿತ ವೃತ್ತಿತ್ವ ನಿಷ್ಠ ವೃತ್ತಿತಾತ್ವೇತರ ಧರ್ಮ ಅವಚ್ಛಿನ್ನ ವೃತ್ತಿತಾತ್ವ ಅವಚ್ಛಿನ್ನ ಹೆತ್ತಾವಚೇದ ಸಂಬಂಧ ಅವಚ್ಛಿನ್ನ ಹೆತ್ತಾವಚೇದ ಧರ್ಮ ಅವಚ್ಛಿನ್ನ ವೃತ್ತಿತ್ವ ನಿಷ್ಠ ಪ್ರತಿಯೋಗಿತ ಅನ್ಬಿಟ್ಟು ಅಭಾವ. ಸುಮ್ಮನೆ ಚಿಕ್ಕದು ಈ ಗಿಳಿ ಹಿಂಗೆ ಹೇಳತ್ತೋ ಆ ಮನೆ ಸಾರ್ವಭೌಮನ ಮನೆ ಅಂತ ಹೇಳಿದ್ರು. ಇವನು ದೀತಿ ಶಿರೋಮಣಿ, ಇವನೊಂದು ದೊಡ್ಡ ಗ್ರಂಥಕಾರ್ತ, ಅವನ ಹತ್ರ ಹೋಗಿ ತಿಳ್ಕೊಂಡು ಓದಿಕೊಂಡು ಮುಂದೆ ಗ್ರಂಥ ಬರಿಬೇಕು ಅಂತ ಹೊರಟಿದ್ದಾನೆ ಮಹಾನುಭಾವ. ಟೀಕಾರಾಯರಂತಾರೆ, ಈ ಸುಧಾ ನ್ಯಾಯಸುಧಾ ಗ್ರಂಥ ಏನು ನೀವು ನೋಡ್ತೀರಿ ಕೇಳ್ತೀರಿ, ಇದರಲ್ಲಿ ನಂದೇನ್ರಪ್ಪ, ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾವೇನು ಬರೆದ್ರೆ ಅದು ಪ್ರಮಾಣ ಆಗುತ್ತೆ. ಯಾಕೆ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ, ಆ ಗುರುಗಳ ಸೇವಾ ಮಾಡಿದೆ ನಾನು, ಆ ಸೇವಾ ಭಾಗ್ಯ ಫಲ ಸಿಗೋದು. ಒಲಿಸುವ ಕ್ರಮದಲ್ಲಿ ದುಡ್ಡಿನಿಂದ ಒಲಿಸೋದು ಎಂಬುದು ಭೃತ್ಯರನ್ನ ಬಿಟ್ಟರೆ ಇನ್ಯಾರೂ ಅಲ್ಲ. ಫಸ್ಟ್ ಅದು ಜಗತ್ತಲ್ಲಿ ಸ್ಪಷ್ಟತೆ ಇರಬೇಕು. ಭೃತ್ಯರು ಅಂದರೆ ಕೆಲಸದವ್ರು ಇದಾರಲ್ಲ, ಅವ್ರನ್ನ ಒಲಿಸ್ಲಿಕ್ಕೆ ಮಾತ್ರ ದುಡ್ಡು ಹೊರತು ಲೋಕದಲ್ಲಿ. ಅದು ಬಿಟ್ಟರೆ ಇನ್ಯಾರಿಗೂ ಸಹಿತ ದುಡ್ಡಿನಿಂದ ಒಲವಾದರೆ ಆ ಸಂಬಂಧ ಸರಿಯಾದ್ದಲ್ಲ. ಗುರುಗಳಿಗೆ ದುಡ್ಡಿನಿಂದ ಒಲವಾಯ್ತಾ, ಆ ಗುರುಗಳು ಗುರುಗಳೇ ಅಲ್ಲ. ನಮ್ಮ ಪರೀಕ್ಷಿತ್ ರಾಜ ಅಂತಾನೆ, ಯಾರು ನಿವೃತ್ತ ತರ್ಷೈ ಉಪಗೀಯಮಾನಾತ್ ಭವೌಷಧಾತ್ ಶ್ರೋತ್ರ ಮನೋಭಿರಾಮಾತ್. ಸ್ವಾಮಿ ಶುಕಾಚಾರ್ಯ ಅವ್ರು ಹಶಿವೆ ಆಯ್ತೇನಪ್ಪ ಅಂತಾರೆ. ನಿಮ್ಮಂಥ ಅವ್ರ ಬಾಯಲ್ಲಿ ಕೇಳಿದ ಅಮೃತ ಪಾನ ನಿಮ್ಮಿಂದ ಬಾಯಿ ನಿಮ್ಮ ಬಾಯಿಂದ ಹೊರಗೆ ಬಂದರಷ್ಟೇ ಭಾಗವತ ಅಮೃತ ಆಗುತ್ತೆ. ಬಾಕಿಯವ್ರ ಬಾಯಿಂದ ಹೊರಗೆ ಬಂದರೆ ಯಾಕೆ ಅಮೃತ ಆಗಲ್ಲ ಗೊತ್ತಾ? ಅವರೆಲ್ಲ ನಿವೃತ್ತ ತರ್ಷೈಹಿ, ಆಕಾಂಕ್ಷ ಬಿಟ್ಟವರ ಬಾಯಿ ಅಂತಿದೆ. ಆಕಾಂಕ್ಷ ಹಿಡ್ಕೊಂಡವ್ರ ಬಾಯಿ, ಆಕಾಂಕ್ಷ ಬಿಟ್ಟವ್ರ ಬಾಯಿ ಅಂತ ಎರಡು ಬಾಯಿಗಳು. ಒಂದು ಬಾಯಿ ಆಕಾಂಕ್ಷ ಅಂದರೆ ಅಪೇಕ್ಷೆ ಅಂತ ಅರ್ಥ. ಅಪೇಕ್ಷೆ ಇರುವ ಬಾಯಿ, ಅಲ್ಲಿಂದ ಹೊರಗೆ ಬಂದ ವಿಷಯ ಅದು ಬರೀ ಎಂಜಲು. ಅಪೇಕ್ಷೆ ಇಲ್ಲದವರ ಬಾಯಿ ಇದೆ ನೋಡ್ರಿ, ಅದು ತರ್ಷ ಅಂದರೆ ನೀರಡಿಕೆ. ಅಪೇಕ್ಷೆನೇ ನೀರಡಿಕೆಯಾಗಿ ಜೊಲ್ಲು ಆಗಿಬಿಡುತ್ತೆ. ಜೊಲ್ಲು ಅಂದರೆ ಅರ್ಥನೇ, ದುಡ್ಡಿನ ನೋಡಿ ಜೊಲ್ಲು, ಇನ್ನೇ ಬೇರೆ ಬೇರೆ ಪದಾರ್ಥ ನೋಡಿ ಜೊಲ್ಲು, ಹಿಂಗೆ ಅನೇಕ ಜೊಲ್ಲು. ಹಿಂಗೆ ಯಾರಿಗೆ ಜೊಲ್ಲು ಇರೋದಿಲ್ವೋ ಅಂದರೆ ನಿವೃತ್ತ ತರ್ಷೈ ಉಪಗೀಯಮಾನಾತ್ ಭವೌಷಧಾತ್ ಶ್ರೋತ್ರ ಮನೋಭಿರಾಮಾತ್. ಕಿವಿಗೆ ಮನಸ್ಸಿಗೆ ಎರಡಕ್ಕೂ ಅಭಿರಾಮವಾದಂಥದ್ದು ಭಾಗವತ. ಆಗಲೇ ಹೇಳಿದ್ನಲ್ಲ, ಅದು ಕಿವಿಗೆ ಅಭಿರಾಮ ಅಲ್ಲ, ಮನಸ್ಸಿಗಂತೂ ಸುತರಾಮ ಅಲ್ಲವೇ ಅಲ್ಲ. ಏನಾದ್ರು ವಾಕ್ಯಾರ್ಥ ಒಂದು ಹೇಳಿ ಅದರಲ್ಲಿ ಸ್ವಾರಸ್ಯ ಇದ್ರೂ ಅರ್ಥ ಆಗದೇನೆ ಅಸ್ವಾರಸ್ಯ ಅನುಭವಿಸ್ಬಿಡ್ತೀವಿ ಎಷ್ಟೋ ಕಡೆಗೆ. ಹಾಗೆ ಆಗುತ್ತೆ. ಅದಕ್ಕೆ ಸಾಮಾನ್ಯವಾಗಿ ವಾಕ್ಯಾರ್ಥ ಸಭೆ ಎಲ್ಲ ಮುಗಿದ ಮೇಲೆ ಇದು ಯಾಕೆ ಇಷ್ಟೊತ್ತು ತನಕ ಗಲಾಟೆ ಮಾಡಿದ್ರು ಅಂತ ಮೊದಲನೇ ಪೀಠಿಕಾವನ್ನೇ ಪ್ರಶ್ನೆಯನ್ನು ಮಾಡಿಬಿಡ್ತಾರೆ ಜನಗಳು.
ಹಿಂಗಾಯಿತು. ಕೊಯಮತ್ತೂರಲ್ಲಿ ವ್ಯಾಸರಾಜರ ಆರಾಧನೆ ದಿವಸನೇ ಒಂದು ತರ್ಕತಾಂಡವ ಸಭೆ ಆಯಿತು. ತರ್ಕತಾಂಡವ ಸಭೆಯಲ್ಲಿ ಈಗ ನೋಡ್ರಿ, ಅದು ಈ ವಿಷಯ ಬಂದು ಮಾಡು ಅಂತ ಹೇಳ್ತೀವಿ. ಮಾಡು ಅಂದರೆ ಏನರ್ಥ? ಶ್ರೀಮದಾಚಾರ ಅಂದರೆ ಮಾಡಿದ್ರೆ ನಿನಗೆ ಒಳ್ಳೇದಾಗತ್ತೆ ಅನ್ನೋ ಅರ್ಥ ಶ್ರೀಮದಾಚಾರ ಅಂತ. ಮಾಡು ಅಂದರೆ ಸುಮ್ಮನೆ ಮಾಡು ಅಂತ ನಂಗಿಷ್ಟ ಅಂತ ಅರ್ಥ ಅಂತ ಇನ್ನೊಬ್ಬರು ಅಂತಾರೆ. ಈ ವಿಷಯದ ವಾಕ್ಯಾರ್ಥ ಆಯಿತು. ಎರಡು ದಿವಸ ವಾಕ್ಯಾರ್ಥ ಆಯಿತು, ಬರೀ ವಾಕ್ಯಾರ್ಥ, ಸಂಸ್ಕೃತ ಸಂಸ್ಕೃತ. ಅದರಲ್ಲೂ ಹೇಳಿದ್ರೆ ಇಂಥ ಶಬ್ದಗಳೇನು ಒಂದು ನಿಮಿಷ ಹೇಳಿದ್ರೆ ಕೇಳೋಕೆ ಚೆನ್ನಾಗಿರುತ್ತೆ ಅಷ್ಟೆ. ಬರೀ ಬೆಳಗ್ಗೆ 3 ತಾಸು, ಸಂಜೆ 3 ತಾಸು, ಮತ್ತೆ 3 ತಾಸು ಆಗಿಬಿಟ್ರೆ ಊಟ ಟೈಮ್ 1:30 ತನಕ ಇದನ್ನೇ ಮುಂದುವರೆಸ್ಬಿಟ್ರೆ ಜಗಮಗ ಜಗಮಗ. ಅದ್ವೈತಿಗಳ ಜೊತೆಗೆ ಪಾಪ ಕೂತವ್ರು ಕೂತು 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 ಕೊನೆಗೆ ಅಂದರು, ಆಚಾರ್ಯ ಎಲ್ಲ ಯಾಕೆ ಮಾಡ್ತೀರಿ ಆಚಾರ್ಯ, ಎಷ್ಟೊತ್ತಾಯಿತು ವ್ಯಾಸರಾಜರ ಮಹಿಮೆ ಒಂದು 5 ನಿಮಿಷ ಹೇಳಲೇ ಇಲ್ಲ ನೀವು ಅಂದ್ಬಿಟ್ರು. ಏನು ಮಾಡ್ತೀರಿ ಅಲ್ರಿ? ನಾನಂದೆ ವ್ಯಾಸರಾಜರು ಅಂದರೆ ಈಗ ನೋಡ್ರಿ, ಯಾರಿಗೆ ಹೇಗೆ ನೀವು ಗೌರವ ಸಲ್ಲಿಸಬೇಕು ಅಂತ ಒಂದು ಕ್ರಮ ಇದೆ. ಯಾರಿಗೆ ಹೇಗೆ ಗೌರವ ಸಲ್ಲಿಸಬೇಕು? ರಾಯರಿಗೆ ಗೌರವ ಸಲ್ಲಿಸಬೇಕು. ರಾಯರ ಸ್ತೋತ್ರ ಹೇಳ್ರಿ, ರಾಯರ ಸ್ತೋತ್ರ ಬಂದಿದ್ರೆ. ಪರಿಮಳ ಓದ್ರಿ, ಪರಿಮಳ ಬಂದಿದ್ರೆ. ಹೊರತು ರಾಯರಿಗೆ ಗೌರವ ಸಲ್ಲಿಸ್ಲಿಕ್ಕೋಸ್ಕರ ಪ್ರಾಣಿದಯಾ ಸಂಘದಲ್ಲಿ ನಾಯಿಗಳನ್ನೆಲ್ಲ ರಕ್ಷಣೆ ಮಾಡ್ತೀನಿ ಅನ್ನೋ ಕೆಲಸ ಮಾಡಿದ್ರಿ ಅಂದರೆ ಅದು ರಾಯರಿಗೆ ಸೇವೆ ಸಲ್ಲಿಸ್ದಂಗೆ ಆಗತ್ತಾ? ಸಂಬಂಧ ಇಲ್ಲ ಅಂತ ಅರ್ಥ ಅರ್ಥ. ಇನ್ನೇನು ಹಾಗೆ ವ್ಯಾಸರಾಜರ ಸೇವಾ ಮಾಡಬೇಕು, ವ್ಯಾಸರಾಜರ ಆರಾಧನೆ ಮಾಡಬೇಕು ಅಂದರೆ ವ್ಯಾಸರಾಜರ ಗ್ರಂಥ ಅವರು ಬರೆದಿರೋದೇ ಮಂದಾರ ಮಂಜರಿ, 3 ಗ್ರಂಥ, ಖಂಡನತ್ರಯಕ್ಕೆ ಮಂದಾರ ಮಂಜರಿ, ಆಮೇಲೆ ಭೇದೋಜ್ಜೀವನ, ಚಂದ್ರಿಕಾ, ನ್ಯಾಯಮೃತ, ತರ್ಕದಾಂಡವ. ಯಾವುದಾದ್ರು ಗ್ರಂಥ ಸುಲಭವಾಗಿರೋ ಗ್ರಂಥನೋ ಅಥವಾ ಸಾಮಾನ್ಯರಿಗೋಸ್ಕರ ಬರೆದಿರೋ ಗ್ರಂಥ ಉಂಟಾ? ಎಲ್ಲ ಪಂಡಿತರ ಪಂಡಿತರ ಪಂಡಿತರಿಗೆ ಬರೆದಿರೋಂಥ, ಪಂಡಿತರಿಗೆ ಯಾರು ಪಂಡಿತರು, ಅವ್ರಿಗೆ ಯಾರು ಪಂಡಿತರು, ಅಂಥವ್ರಿಗೆ ಬರೆದಿರೋ ಗ್ರಂಥಗಳದು. ಅಂಥದ್ದನ್ನು ಅದ್ವೈತಗಳನ್ನ ಕರೆಸಿ ಚರ್ಚೆ ಮಾಡಿದರೆ ಅವರ ಆರಾಧನೆ ಆಗತ್ತಾ? ಅಥವಾ ಸುಮ್ಮನೆ ವ್ಯಾಸರಾಜರು ಪವಾಡ ಪುರುಷನ ಸಾಯಿಬಾಬನ ಸ್ತೋತ್ರ ಮಾಡಿದಂಗೆ ವ್ಯಾಸರಾಜರನ್ನ ಸ್ತೋತ್ರ ಮಾಡಿಟ್ರೆ ಅವರ ಆರಾಧನೆ ಆಗುತ್ತೆ? ಸಾಯಿಬಾಬಂದು ಆರಾಧನೆ ಮಾಡಿದ್ರು ಅಂತ ಇಟ್ಕೊಳ್ರಿ. ಅವ್ರ ಕಡೆ ಅವ್ರು ಹೆಂಗೆ ಮಾಡ್ಬೇಕಂದ್ರೆ ಅವ್ರು ಬೇರೆ ಇಲ್ಲ, ಗ್ರಂಥ ಇಲ್ಲ, ಪಂಥ ಇಲ್ಲ, ಆದ್ದರಿಂದ ಅವರು ಅದನ್ನೇ ಬಿಟ್ಟು ಬೇರೆ ಮಾಡುವ ಅವಕಾಶ ಅವ್ರಿಗಿಲ್ಲ. ನಾವ್ಯಾಕೆ ಹಂಗೆ ಮಾಡಬೇಕು? ಇದೆಯಲ್ವ ಇನ್ನು ಮಹಿಮ ತಿಳ್ಕೊಳ್ಬೇಕಲ್ವ? ಅದಕ್ಕೋಸ್ಕರ ಕೊನೆ ದಿವಸ ಇತ್ತು, ಕಾರ್ಯಕ್ರಮ ಇತ್ತು, ಆಯಿತು. ನಾವು ಇದ್ರ ವರ್ಣನೆಯ ತಾತ್ಪರ್ಯ ಇಷ್ಟೇ, ಈ ದೊಡ್ಡ ವ್ಯಕ್ತಿಗಳು ದುಡ್ಡಿನಿಂದ ಸಂತೋಷ ಪಡುವವರು ಅಲ್ವೇ ಅಲ್ಲ. ಅಲ್ಲಿ ನಾವು ಪ್ರಯತ್ನ ಪಟ್ಟರೆ ಅದು ಸರ್ವಥಾ ತಪ್ಪಾಗತ್ತೆ. ಮತ್ತೇನು ಮಾಡಬೇಕು? ಮಹತ್ ಸೇವಾಂ ದ್ವಾರ ಮಾಹುರ್ ವಿಮುಕ್ತೇ. ಮಹಜ್ಜನದ ಸೇವೆ ದ್ವಾರ ಆಗತ್ತೆ ಮೋಕ್ಷಕ್ಕೆ. ತಮೋ ದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಸ್ತ್ರೀಯರ ಸಂಘವನ್ನು ಮಾಡುವ ಜನರ ಸಂಘ ಮಾಡೋದು ತಮೋ ದ್ವಾರಂ. ಸ್ತ್ರೀ ಶಬ್ದಕ್ಕೆ, ಯೋಷಿತ್ ಶಬ್ದಕ್ಕೆ ಪರಸ್ತ್ರೀ ಎಂಬುವಂಥದ್ದು ಬಹಳ ಗೌಣ ಅರ್ಥ. ಶ್ರೀಮದಾಚಾರ್ಯರು 1ನೇ ಸ್ಕಂದದಲ್ಲಿ ಸ್ತ್ರೀ ಶಬ್ದಕ್ಕೇನೆ 21-24 ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸ್ತ್ರೀಯನ್ನು ಒಂದೇ ಶಬ್ದಕ್ಕೆ ಅಲ್ಲಿ ಹೇಳ್ತಾ ಪಾಪಗಳನ್ನು ವಿವರಣೆ ಮಾಡ್ತಾರೆ. ಸ್ತ್ರೀ ಶಬ್ದಕ್ಕೆ ಅರ್ಥ ಪಾಪ ಅಂತ. ಪಾಪ ಮಾಡುವವರ ಸಂಘದ ಸಂಘವನ್ನು ಮಾಡಬೇಡ್ರಿ, ಸ್ತ್ರೀಯರು ಬೇಜಾರು ಮಾಡ್ಕೊಳ್ಬೇಡ್ರಿ. ಸ್ತ್ರೀ ಶಬ್ದದ ಒಂದು ಅರ್ಥ ಅದು. ಸ್ತ್ರೀ ಅನ್ನುವ ಶಬ್ದ ಸ್ತ್ರೀಯರನ್ನು ಅಪೇಕ್ಷಿಸಿ ಸ್ತ್ರೀಯರಲ್ಲಿ ಒಲವಿಟ್ಟವನಿಗೆ ಮೋಕ್ಷ ಇಲ್ಲ ಅಂತ ದೇವರಂತಾನೆ. ಆಗ ಶ್ರೀಮದಾಚಾರ ಅಂತಾರೆ, ಸ್ತ್ರೀಯಲ್ಲಿ ಒಲವಿಟ್ಟವರಿಗೆ ಮೋಕ್ಷ ಇಲ್ಲ ಅನ್ನೋದಾದರೆ ಸಾಧ್ವಿ ಪತ್ನಿ ಇದ್ದರೆ, ಸಾಧ್ವಿ ತಾಯಿ ಇದ್ದರೆ, ಅವರಲ್ಲಿ ಅಭಿಮಾನ ಮಾಡಿದ್ರೆ ಆಗಲೂ ಮೋಕ್ಷ ಇಲ್ಲ ಅನ್ನೋ ಅರ್ಥ ನೀವು ಹೇಳಿದ್ರೆ ಹೆಂಗೆ ಸರಿ? ಅದಕ್ಕೆ ಆಚಾರ್ಯ ಏನು ಮಾಡಿದ್ರು, ಸ್ತ್ರೀ ಶಬ್ದದ ಅರ್ಥವನ್ನು ಬೇರೆ ಮಾಡ್ತಾ ಹೊರಟು ಸ್ತ್ರೀ ಶಬ್ದಕ್ಕೆ ಪಾಪ ಅಂತ ಅರ್ಥ. ಯಾವ್ಯಾವ ಪಾಪಕ್ಕೆ ಏನೇನು ಫಲ ಅಂತ ಪ್ರಾರಂಭ ಮಾಡ್ತಾರೆ. ಏನೇನು ಫಲ? ಇರುವೆ ಕೊಂದಿದ್ದರಿಂದ ಪ್ರಾರಂಭ ಮಾಡಿ
ಅನ್ಯಥಾಮತಿ ಅಂಬುವಂಥ ಕೊನೆಯದು ಸ್ತ್ರೀ ಶಬ್ದದ ಅರ್ಥ. ಒಂದೊಂದು ಹೆಂಗೆಂಗೆ ಸ್ತ್ರೀ ಶಬ್ದದ ಅರ್ಥ ಅಂತ ವಿವರಣೆ ಇದೆ, ಅದು ಬೇಡ, ವಿಷಯ ತುಂಬ ದೊಡ್ಡದಾಗುತ್ತೆ, ಅದೊಂದೇ ವಿಷಯ ಆಗಿ ಹೋಗುತ್ತೆ. ಆಮೇಲೆ ಏನರ್ಥ, ಇರುವೆ ಕೊಂದರೆ ಸಾಮಾನ್ಯವಾಗಿ ಅಹಿಂಸ್ಯಾತ್ ಸರ್ವಾಭೂತಾನಿ, ಒಂದು ಪ್ರಾಣಿಯನ್ನು ಹಿಂಸಿಸಬಾರ್ದು. ಏನು ಮೊನ್ನೆ ಸಾಗರದಲ್ಲೋ ಅಥವಾ ಇದರಲ್ಲೋ ಒಂದು ಹೋಮ ನಡೀತು, ಇದು ಸರ್ವಥಾ ಶಾಸ್ತ್ರಕ್ಕೆ ಸಮ್ಮತವಾದದ್ದಲ್ಲ, ರಾಕ್ಷಸ ಪದ್ಧತಿಯಿಂದ ನಡೆದಂತಹದ್ದು. ನಿಜವಾದ ಪ್ರತ್ಯಕ್ಷ ಪಶುಗಳನ್ನು ಸಂಹಾರ ಮಾಡಿ ಏನು ಮಾಡುತ್ತಾರೆ, ಬಲಿ ಕೊಟ್ಟು ಅಂತ ಮಾಡ್ತಾರಲ್ಲ ಕೆಲವು ಬ್ರಾಹ್ಮಣರು ಮಾಡ್ತಾರೆ ಈ ಕೆಲಸ, ಇದು ಇದು ರಾಕ್ಷಸ ಕರ್ಮದಂತೆ, ಆಭಿಚಾರಿಕ ಕರ್ಮದಂತೆ ಇರುವಂಥ ವಿಷಯ. ಈಗ ಗನ್ ಅನ್ನೋದನ್ನು ಕೊಟ್ಟರೆ ಅದರ ದುರುಪಯೋಗ ಸದುಪಯೋಗ ಅಂತ ಎರಡಿದೆಯಲ್ವ, ಹಾಗಿದ್ದ ಹಾಗೆ ವೇದಗಳಲ್ಲಿ ಕೆಲವು ಯಜ್ಞಗಳ ಬಗ್ಗೆ ಹೇಳಿದರೆ ಅದರ ದುರುಪಯೋಗ ಈ ರೀತಿ, ಸದುಪಯೋಗಗಳನ್ನು ನೀವು ಕೆಲವು ಕಡೆ ಕಂಡಿರ್ತೀರಿ, ಒಳ್ಳೊಳ್ಳೆ ಯಜ್ಞಗಳು ಯಾಗಗಳು ನಡೆದೇ ನಡೆದಿದೆ. ಆಚಾರಂತಾರೆ, ಇರುವೆ ಕೊಂದರೆ ನೊಣ ಕೊಂದರೆ ಇದಕ್ಕೆ ಕ್ಷುದ್ರ ಪಾಪ ಅಂತ ಹೆಸರು. ಏನು ಕ್ಷುದ್ರ ಪಾಪ? ಎಷ್ಟು? ಸಾಮಾನ್ಯ ನರಕ ಒಂದಿರುವೆ ಕೊಂದರೆ 100 ವರ್ಷ. ಆ ನರಕದಲ್ಲಿ 2 ಒಪ್ಪತ್ತು ಊಟ ಇರುತ್ತೆ, ಮಿಕ್ಕಿದೊಂದು 3 ಅವರ್ಸ್ ಅಲ್ಲಿ ಅಂದಾಜು ಇದು, ಇದು ಮಾತ್ರ ನಮ್ದು ಅಲ್ಲೇನು ಬರೆದಿಲ್ಲ, ಒಂದು ಅಂದಾಜು ಒಂದು 500-500 ಏಟು ಹೊಡಿತಾರೆ. ಇದಕ್ಕಿಂತ ಜಾಸ್ತಿ ಪಾಪ ಅಸ್ಥಿಮತಾಂ ಹತ್ಯ. ಅಸ್ಥಿ ಅಂತಂದರೆ ಮೂಳೆ, ಮೂಳೆ ಇರುವಂಥ ಪ್ರಾಣಿಗಳ ಸಂಹಾರ ಹೆಚ್ಚಿನ ಪಾಪ. ಅದರಲ್ಲಿ ಆಕೃತಿ ಎಷ್ಟೆಷ್ಟು ದೊಡ್ಡ ದೊಡ್ಡದೋ ಅಷ್ಟೆಷ್ಟು ಪಾಪ. ಇದಕ್ಕೆ ಇದಕ್ಕೆ ಏನಂತ ಕರೀತಾರೆ ಅಂದರೆ ಪಾಪ ಅಂತ, ಕ್ಷುದ್ರ ಪಾಪ ಅಲ್ಲ, ಪಾಪ ಅಂತ ಕರೀತಾರೆ. ಈ ಪಾಪಕ್ಕೆ 500-1000 ವರ್ಷದಷ್ಟು ನರಕ. ನರಕದ ಗ್ರೇಡು ಉತ್ತಮ, ಉತ್ತಮ ಅಂದರೆ ಇನ್ನೂ ಕಠಿಣ ಅಂತ ಅರ್ಥ. ಇದಾದ ಮೇಲೆ ಉಪಪಾತಕ ಅಂತ ಕರೀತಾರೆ. ಉಪಪಾತಕದಲ್ಲಿ ಶೂದ್ರ ಹತ್ಯ, ಸ್ವಾವರ ಪರಸ್ತ್ರೀಗಮನ, ಪರವಿತ್ತಾಪಹಾರ, ಭ್ರಾತ್ರಾದಿ ವಿತ್ತಾಪಹಾರ ಇವೆಲ್ಲ ಸೇರುತ್ತೆ. ಇನ್ನೊಬ್ಬರು ದುಡ್ಡು ತಗೊಳ್ಳೋದು, ವಾಪಸ್ ಕೊಡದೇ ಇರೋದು, ಆಮೇಲೆ ಪರಸ್ತ್ರೀಯನ್ನು ಒಲಿಸಿ ಮೋಸ ಮಾಡಿ ಅನ್ಯಾಯ ಮಾಡುವುದು, ಇವೆಲ್ಲ ಉಪಪಾದಕ. ಇದಕ್ಕೆ 10,000 ವರ್ಷ. ಅದೇ ರೀತಿ ಪುರುಷರು ಅಷ್ಟೇ, ಪರಸ್ತ್ರೀ ಇದ್ದಂಗೆ ಎಲ್ಲ ಸ್ತ್ರೀ ಶಬ್ದ ಇರುತ್ತೋ, ಇಲ್ಲಿ ಸ್ತ್ರೀ ಶಬ್ದಕ್ಕೆ ಬರೀ ಸ್ತ್ರೀ ಅಂತಲೇ ಅರ್ಥ. 10,000 ವರ್ಷ ಸ್ವಲ್ಪ ಹೆಚ್ಚಿನ ಕಠಿಣ ಶಿಕ್ಷೆಯನ್ನು ಜೀವ ಅನುಭವಿಸ್ತಾನೆ. ಇನ್ನು ಮುಂದಿನ ಕೇಳಿದಾಗಲೇ ನಿಮಗೆ ಇನ್ನೂ ಸ್ಪಷ್ಟತೆ. ಒಬ್ಬ ಅಂತ ಯಾವುದೋ ಒಂದು ಪಾಪನ ಚಿಕ್ಕ ಪಾಪ ಅಂದ್ಕೊಂಬಿಟ್ಟು ಆ ಪಾಪ ಮಾಡ್ತಿರ್ತೀವಿ, ಅಂಥ ಪಾಪಗಳು ದೊಡ್ಡ ದೊಡ್ಡ ಪಾಪಗಳಿದೆ, ಎಲ್ಲರೂ ಸ್ವಲ್ಪ ಸಾವಧಾನ ಕೇಳಬೇಕು. ಇದು ನಂದೇನೂ ಇಲ್ಲ, ನಾನು ಸುಮ್ಮನೆ ಒಬ್ಬ ಸ್ಪೀಕರ್ ಇದ್ದಂಗೆ, ನಾನು ಒಬ್ಬ ಮೈಕಿನ ಸ್ಥಾನದಲ್ಲಿ ಕೂತಿದ್ದೇನೆ ಅಷ್ಟೇ. ರೆಕಾರ್ಡೆಡ್ ಮೈಕು, ಇದು ಲೈವ್ ಮೈಕ್, ಅಷ್ಟೇ ವ್ಯತ್ಯಾಸ. ಅದಾದ ಮೇಲೆ ಮುಂದಿನ ಪಾತಕ. ಪಾತಕದಲ್ಲಿ ಸ್ವಸಮಾನ ಸ್ತ್ರೀ ಸಂಪರ್ಕ ಮಾಡೋಣ, ಸ್ತ್ರೀ ಹತ್ಯ, ಶಿಶು ಹತ್ಯ ಇತ್ಯಾದಿ ಹತ್ಯೆಗಳು ಮಾಡೋದನ್ನು ಪಾತಕ ಅಂತ ಕರೀತಾರೆ. ಇದಕ್ಕಿಂತ ಉತ್ತಮವಾದದ್ದು ಮಹಾಪಾತಕ, ಬ್ರಹ್ಮಹತ್ಯ, ಬ್ರಹ್ಮಸ್ವಾಪಹಾರ ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ಗೋಹತ್ಯ, ಮಾತೃಗಮನ. ಮಾತೃಗಮನ ಅಂದರೆ ಸೋತ್ತಮದಾರ ಗಮನ. ಮಾತೃಗಮನದಲ್ಲೇ ಪುನಃ ಅನೇಕ ವಿಧ ಇದೆ. ಅತ್ತಿಗೆ, ತಾಯಿಯಂತೆ, ಅದಕ್ಕೆ ನಮ್ಮಲ್ಲಿ ಎಲ್ಲ ಹೆಸರು ಸಹಿತ ಸುಮ್ಮನೆ ಹಾಗೆ ಕರಿಬಾರ್ದು. ಯಾವುದೊಂದು ಹುಡುಗಿ ಇದ್ಲು, ಏನೊಂದು ಹೆಸರು, ನರ್ಮದಾ ಕಾವೇರಿ ಅಂತ ಹೆಸರಿತ್ತು, ಅಮ್ಮ ಕಾವೇರಿ ಅಂತ ಕರಿಬೇಕು. ಇಷ್ಟು ಒಳ್ಳೆ ಪದ್ಧತಿ ಇದೆ ನೋಡ್ರಿ. ಆ ಗೌರವ ಕೊಡೋ ಚಿಕ್ಕವಳನ್ನು ಸಹಿತ ಅಮ್ಮ ಕಾವೇರಿ ಅನ್ಬೇಕು, ತಂಗಿ ಅಂತ ಕರಿಬೇಕು, ಅಕ್ಕ ಅಂತ ಕರಿಬೇಕು, ಒಬ್ಬೊಬ್ಬರನ್ನು ಕರೀತಾರೆ. ಹುಡುಗರನ್ನು ಅಷ್ಟೇ, ಸ್ತ್ರೀಯರು ಏ ಸುರೇಶ ಅನ್ಬಾರ್ದು, ಅಣ್ಣ ಸುರೇಶ, ಅಪ್ಪ ಸುರೇಶ ಬನ್ನಿರಿ ಇಲ್ಲಿ,
ಹಿಂಗೆ ಕರಿಬೇಕು. ಈ ಸಾರು ಪಾರು ಎಲ್ಲ ಇದೆಲ್ಲ ಶಾಸ್ತ್ರೀಯ ಭಾಷೆ ಅಲ್ಲ, ಶಾಸ್ತ್ರ ಒಪ್ಪುವಂಥದ್ದಲ್ಲ. ತಾತ ಅಪ್ಪ ಅನ್ನೋ ಶಬ್ದಗಳಿಂದನೇ ಪುರುಷರನ್ನ ಸ್ತ್ರೀಯರನ್ನ, ಅದಕ್ಕೆ ನೋಡ್ರಿ ರಾಯರು ಮೊದಲಾದವ್ರ ಹೆಸರು ವೆಂಕಣ್ಣ ಅಂತ ಅಣ್ಣ ಸೇರಿಸೇ ಇರುತ್ತೆ, ಸಾಮಾನ್ಯವಾಗಿ ಅಣ್ಣ ಅಪ್ಪ ಅನ್ನೋ ಶಬ್ದ ಸೇರಿಸಿರುತ್ತೆ. ಇಷ್ಟೇ ಅಪ್ಪನಂತೆ ಗೌರವ ಕೊಡ್ರಿ, ಅಣ್ಣನಂತೆ ಗೌರವ ಕೊಡ್ರಿ, ತಮ್ಮನಂತೆ ನೋಡ್ರಿ, ತಂಗಿಯಂತೆ ನೋಡ್ರಿ, ತಾಯಿಯಂತೆ ನೋಡ್ರಿ. ಈ ಬಂಧುತ್ವವನ್ನು ತೋರಿಸಿದ್ರೆ ಅಲ್ಲಿ ನೋಡುವ ದೃಷ್ಟಿ ಅದು ಬದಲಾಗೇ ಬದಲಾಗತ್ತೆ ಪ್ರತಿಯೊಬ್ಬರನ್ನು. ಈ ಒಳ್ಳೆ ಉದ್ದೇಶದಿಂದ ಇರುತ್ತೆ. ಮಹಾಪಾತಕ ಸೋತ್ತಮ ದಾರ ಅಂದರೆ ಅತ್ತಿಗೆ ಅತ್ತೆ ಗುರುಪತ್ನಿ ಎಲ್ಲರೂ ಸೇರ್ತಾರೆ. ಅವರ ಜೊತೆಗೆ ಒಂದೇ ಮಂಚದಲ್ಲಿ ಕೂತರೆ ಸಾಕು, ತಪ್ಪು ಮಾಡೋದು ಬಿಟ್ಟೇ ಬಿಡಿ, ಒಂದೇ ಮಂಚದಲ್ಲಿ ಪಕ್ಕ ಪಕ್ಕ ಕೂತರೆ ಸಾಕು ಮಹಾಪಾತಕ. ಒಂದು ಲಕ್ಷ ವರ್ಷದಿಂದ 1,00,000 ವರ್ಷದ ತನಕ ಕುಂಭೀಪಾಕ ನರಕದಲ್ಲಿ ಬೆಳಗ್ಗೆ ಒಂದ್ಸತಿ ಬಾಣ್ಲೆಗೆ ಹಾಕಿದ್ರಿಂದ ಮಧ್ಯಾಹ್ನನೇ ತೆಗೆಯೋದು, ಮಧ್ಯಾಹ್ನ ಮತ್ತೆ ಹಾಕಿದ್ರಿಂದ ಸಂಜೆನೆ ತೆಗೆಯೋದು. ಅದು ಏನಂತೀರಿ, ಭಯಂಕರ ನರಕಗಳನ್ನ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಇದಾದ ಮೇಲೆ ಸುಮಹಾಪಾತಕ ಅಂತ, ಅದೇನು ಅಂದರೆ ಸುಮಹಾಪಾತಕ ಅಂದರೆ ಸ್ವೋತ್ತಮ ಋಷಿಪತ್ನಿಯರು ಇರ್ತಾರಲ್ಲ ಅಲ್ಲೆಲ್ಲ ವರ್ಣನೆಗಳಿರುತ್ತೆ, ಋಷಿಪತ್ನಿಯರು ಹೆಂಗಿದ್ರು, ಅವ್ರು ಹೆಂಗಿದ್ರು, ಇವ್ರು ಹೆಂಗಿದ್ರು, ಅರುಂಧತಿ ಹೆಂಗಿರ್ತಾಳೆ, ಮತ್ತು ಬೇರೆ ಅನಸೂಯ ಅನ್ನೋ ದೇವಿ ಹೆಂಗಿರ್ತಾಳೆ, ಹಿಂಗೆಲ್ಲ ವರ್ಣನೆ ಮಾಡ್ತಾರಲ್ಲ. ಈ ವರ್ಣನೆ ಮಾಡಿದ್ದನ್ನು ಕಲ್ಪನೆ ಮಾಡಿಕೊಳ್ತಾ ಆ ಸ್ತ್ರೀಯಲ್ಲಿ ಅಂದರೆ ಋಷಿಪತ್ನಿಯಲ್ಲಿ ಮನಸ್ಸನ್ನು ಮಾಡಿಬಿಟ್ರೆ ಸಾಕು, ಮನಸ್ಸನ್ನು ಅಂದರೆ ಕಾಮವನ್ನು ಅಪೇಕ್ಷೆ ಪಟ್ಟರೆ ಸಾಕು. ಇದು ಎಷ್ಟು ಘೋರ ಅಪರಾಧ ಅಂತಂದರೆ, ಇದು 1,00,000,000 ವರ್ಷದಷ್ಟು ಕಾಲ, ಒಂದು ಚತುರ್ಯುಗ 43,20,000 ವರ್ಷದಷ್ಟು ಕಾಲ ಅವನ್ನು ನರಕದಲ್ಲಿ ಹಾಕಿರ್ತಾರೆ. ಆಮೇಲೂ ಒಳ್ಳೆ ಜನ್ಮದಲ್ಲೂ ಹಾಕೋದಿಲ್ಲ, ಅದು ಭಯಂಕರ ನರಕ. ಇದಕ್ಕಿಂತ ದೊಡ್ಡ ಪಾಪ ಅತಿಸುಮಹಾಪಾತಕ. ಆ ಅತಿಸುಮಹಾಪಾತಕದಲ್ಲಿ ಯಾವ್ಯಾವುದಪ್ಪ ಅಂದರೆ, ನಾನು ಕೆಲವು ನೆನಪಿರೋದು ಹೇಳ್ತೀನಿ, ಇನ್ನೂ ಒಂದಿಷ್ಟು ಬಿಟ್ಟಿದ್ದೀನಿ. ಅತಿಸುಮಹಾಪಾತಕದಲ್ಲಿ ಯಾವ್ಯಾವುದಪ್ಪ ಅಂದರೆ, ದೇವತಾ ಸ್ತ್ರೀಯನ್ನು ಮನಸಾ ಕಲ್ಪನೆ ಮಾಡೋದು ಸಹಿತ ಅತಿಸುಮಹಾಪಾತಕ. ಅದರ ಸಮಾನ ಕ್ಯಾಟಗಿರಿಯಲ್ಲಿ, ಅದರ ಸಮಾನ ಕಕ್ಷೆಯಲ್ಲಿ ಇರುವಂತಹದ್ದು ಯಾವುದು ಅಂದರೆ ದೇವಸ್ವ ಅಪಹಾರ. ದೇವ ಗುರು ಪಿತೃ ಸ್ವ ಅಪಹಾರ, ಅಪಹರಣ ಮಾಡೋದು, ವಿಶೇಷತಃ ದೇವಸ್ವ ಅಪಹಾರ ಮಾಡುವುದು. ಅಂದರೆ ಕ್ಲಿಯರಾಗಿ ಹೇಳ್ತೀನಿ, ದೇವರ ದುಡ್ಡನ್ನು ತಿನ್ನೋದು. ಇದಕ್ಕೆ ಎಷ್ಟು ವರ್ಷಪ್ಪ ಅಂದರೆ 1 ಬ್ರಹ್ಮಕಲ್ಪ. 1 ಬ್ರಹ್ಮಕಲ್ಪ ಅಂದರೆ 432 ಕೋಟಿ ವರ್ಷಗಳು, 71 ಚತುರ್ಯುಗಗಳಿಗೆ 1 ಮನ್ವಂತರ, ಅಂಥದ್ದು 14 ಮನ್ವಂತರಕ್ಕೆ 1 ಬ್ರಹ್ಮದೇವರ ದಿವಸ, 71 ಚತುರ್ಯುಗದಲ್ಲಿ 1 ಚತುರ್ಯುಗಕ್ಕೆ 43,20,000 ವರ್ಷ, 71 × 14 = 432 ಕೋಟಿ ವರ್ಷ. ಇಷ್ಟು ವರ್ಷ ನರಕದಲ್ಲಿ ಹಾಕ್ತಾರಂತೀರಿ, ಯಾಕೆ ಹೇಳ್ರಿ? ಹಿಂದಿನ ಕಾಲದಲ್ಲಿ ಕೆಲಸಕ್ಕೆ ಹೋದರೂ ಪರವಾಗಿಲ್ಲ ಅಂತ ಹೇಳಿ ಮಠದಿಂದ ದೇವಸ್ಥಾನಗಳಿಂದ ದೂರ ಇಡಿಸ್ತಿದ್ರು. ಯಾಕೆ ಹೇಳ್ರಿ? ಎಲ್ಲರೂ ಕೇಳ್ತಾರೆ ನಮ್ಮನ್ನು, ಮಾದರಾಗಿ ನಿಮಗೆ ಯಾವ ದೇವಸ್ಥಾನವೂ ಇರೋದಿಲ್ಲ ಯಾಕೆ ಸ್ವಾಮಿ ಅಂತ ಕೇಳ್ತಾರೆ, ನಿಮ್ದು ಯಾವ ದೇವಸ್ಥಾನ ಅಂತ ಕೇಳ್ತಾರೆ, ಯಾವ ಮಠ ಅಂತ ಯಾರೂ ಕೇಳೋದೇ ಇಲ್ಲ. ನಾವು ಅವ್ರ ಆನ್ಸರ್, ಅವ್ರಿಗೇನು ಅಪೇಕ್ಷೆ ಇರುತ್ತೆ ಅಂದರೆ, ಈಗ ಶ್ರೀರಂಗ, ಇನ್ನೊಂದು ತಿರುಪತಿ, ಹೀಗೆಲ್ಲ ಇದ್ದಂಗೆ ಮಾಧುರಿಗೆ ಯಾಕೆ ಯಾವ ದೇವಸ್ಥಾನ ಇಲ್ಲ? ನಿಮಗೆ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ರಿಗೂ ಆನ್ಸರ್ ಸಿಕ್ಕಿದೆ. ನಿಮ್ಮ ಹಿರಿಯರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು, ನಾವಿವತ್ತಿಷ್ಟು ಒಳ್ಳೆಯ 432 ಕೋಟಿ ವರ್ಷದ ನರಕದಿಂದ ತಪ್ಪಿಸ್ಕೊಂಡು ಹೊರಗೆ ಬಂದಿದ್ದೀವಿ, ನಮಗೆ ಗೊತ್ತೇ ಇಲ್ಲ ಎಷ್ಟು ದೊಡ್ಡ ಕೆಟ್ಟದಾಗ್ತಿತ್ತು ಅಂಬೋದು ಯಾವಾಗ ಗೊತ್ತಾಗತ್ತೆ? ಅದರ ವಸ್ತುಸ್ಥಿತಿ ವಿಷಯ ಗೊತ್ತಾದಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಎಲ್ಲಿಂದ ಪಾರಾದ್ವಿ, ಎಲ್ಲಿಂದ ಹೊರಗೆ ಬಂದ್ವಿ ನೋಡ್ರಿ. ಒಂದು ವೇಳೆ ದೇವಸ್ಥಾನ ನಮಗೆ ಕೊಟ್ಟಿದ್ದರೆ ಏನಾಗತ್ತೆ? ಬರ್ತಾರೆ, ದೇವ್ರ ಮುಂದೆ ದುಡ್ಡು ಹಾಕ್ಬಿಡ್ತಾರೆ.
ಈ ದುಡ್ಡು ದೇವರು ತಗೊಳ್ಳೋದಿಲ್ಲ ಅಂತ ದೃಢ ಜ್ಞಾನ ನಮಗಿದ್ದೇ ಇರುತ್ತೆ. ಯಾಕೆ ದೇವರಲ್ಲಿ ಪಾಪ ಭಕ್ತರಿಗೆ ಕಥಂಚಿತ್ ಕದಾಚಿತ್ ಒಳಗಡೆ ಪರಮಾತ್ಮನ ಸನ್ನಿಧಾನ ಇದೆ, ಶ್ರೀಹರಿ ಸರ್ವತ್ರ ಸಾಕ್ಷಿ, ಸರ್ವತ್ರ ವ್ಯಾಪ್ತ ಸಾಕ್ಷಿ, ಚೇತ ಏಕೋ ದೇವ ಕೇವಲ ನಿರ್ಗುಣಶ್ಚ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ, ಸಕಲ ಕರ್ಮಗಳನ್ನು ದೇವರೇ ನಡೆಸ್ತಾನೆ ನೋಡ್ತಿರ್ತಾನೆ ಅಂತ ಭಕ್ತರು ಗೊತ್ತಿದೆ. ಅರ್ಚಕರಿಗೆ ಖಂಡಿತ ಹೇಳ್ತೀನಿ ಗೊತ್ತಿರೋದಿಲ್ಲ. ಅದಕ್ಕೆ ದೇವರನ್ನ ಕೇಳ್ಕೋಬೇಕಂತ, ಸ್ವಾಮಿ ದುಡ್ಡು ತಿನ್ನೋ ಅರ್ಚಕರನ್ನಾಗಿ ಮಾತ್ರ ಎಂದೂ ಹುಟ್ಟಿಸ್ಬೇಡಪ್ಪ, ಅರ್ಚಕರ ಕೈಲೇ ಕೊಟ್ಬಿಟ್ರಿ ಅಂತ ಇಟ್ಕೊಳ್ರಿ ದಕ್ಷಿಣೆ, ಅದು ಉತ್ತಮ ಪಕ್ಷ. ನೀವು ಜನಗಳಿಗೂ ಹೇಳಿಬಿಡ್ತೀರಿ, ಪಾಪ ಅರ್ಚಕರನ್ನ ಸಂಕಟದಲ್ಲಿ ಸಿಕ್ಕಾಕಿಸ್ಬೇಡ್ರಿ. ಅರ್ಚಕರಿಗೆ ದಕ್ಷಿಣೆ ಅಂದರೆ ದೇವಸ್ಥಾನ ಪೂಜೆ ಮಾಡ್ತೀರ ಆಚಾರ್ಯ, ಪಾಪ ನಿಮ್ಗೆ ಅವರು ಹೆಂಡತಿ ಮಕ್ಕಳು ಊಟ ತಿಂಡಿ ನಡೆಸ್ಬೇಕಲ್ರಿ, ಪಾಪ ಬದುಕಲಿಕ್ಕೆ ಬಂದಿದ್ದಾರಲ್ಲಿ ದೇವಸ್ಥಾನದ ಮುಂದೆ ಯಾರು ನಮ್ಮನ್ನು ನೋಡಿ ದಕ್ಷಿಣೆ ಹಾಕ್ತಾರೆ, ಅವ್ರಿಗೆ ಸೀದಾ ಕೊಟ್ಬಿಡ್ರಿ. ದೇವರಿಗೆ ಅಂತ ಹಾಕಿ ಪಾಪ ಈ ಬ್ರಾಹ್ಮಣ ತಗೊಂಡ ಅಂದರೆ ದೇವಸ್ವ ಅಪಹಾರದಿಂದ 432 ಕೋಟಿ ವರ್ಷ ನರಕದಲ್ಲಿ ದುಃಖ ಅನುಭವಿಸಿ ಮತ್ತೆ ಎಂದು ಬರೋಣ, ಎಂದು ಉದ್ಧಾರ ಆಗೋಣ. ಒಂದು ತಿಳ್ಕೊಳ್ರಿ, ನಾವಂತೂ ಎಷ್ಟೆಷ್ಟು ಈ ಉತ್ತಮ ಕರ್ಮಗಳ ಅವಕಾಶದ ಹತ್ತಿರಕ್ಕೆ ಹೋಗ್ತೀವೋ ಅಷ್ಟು ಬೆಂಕಿಯ ಪಕ್ಕದಲ್ಲಿ ನಿಂತಿರ್ತೀವಿ. ಉತ್ತಮ ಅವಕಾಶ ಸನ್ಯಾಸಾಶ್ರಮದಲ್ಲಿರುತ್ತೆ, ಉತ್ತಮ ಅವಕಾಶ ವ್ಯಾಸಪೀಠದಲ್ಲಿ ಕೂತಾಗಿರುತ್ತೆ, ಉತ್ತಮ ಅವಕಾಶ ಪೂಜೆ ಮಾಡುವ ಪ್ರಸಂಗದಲ್ಲಿರುತ್ತೆ. ಎಲ್ಲ ಜನಗಳು ದೂರ ನಿಲ್ತಾರೆ, ಕಟ್ಟೆ ಹಾಕಿ ಕಟ್ಟೆ ಹಾಕಿ ಜನಗಳನ್ನ ದೂರ ಇಡ್ತೀವಿ. ಕಾರಣ ಅವ್ರ ಸಂಪಾದನೆ, ಅವರ ಪೂಜೆ, ಅವರ ಪದ್ಧತಿ, ಸಂಧ್ಯಾ ವಂದನೆ, ಸ್ನಾನ, ಮಡಿ, ಮೈಲಿಗೆ, ಆಚಾರ ವಿಚಾರ, ಜಾತಿ ಧರ್ಮ ಎಲ್ಲದರಿಂದಲೂ ದೂರ ಇಡೋ ಕಾರಣ ಇರುತ್ತೆ. ಏನೇ ಇರಲಿ ಅಧಿಕಾರತಃ ಅಂತೂ ಇವರಿಗೆ ಪ್ರಾಪ್ತ ಆಗಿರುತ್ತೆ. ಇಷ್ಟೆಲ್ಲ ಅವಕಾಶಗಳನ್ನ ಪಡೆದ ವ್ಯಕ್ತಿಗಳು ಅಥವಾ ಆ ಕಮಿಟಿಯವರು ಅದನ್ನು ಬೆಳೆಸಬೇಕಾದವರು, ಅದನ್ನು ಉಳಿಸ್ಬೇಕಾದವರು ಎಷ್ಟು ಹುಷಾರಾಗಿರಬೇಕು ಅಂದರೆ ಬಹಳ ಹುಷಾರಿರಬೇಕು. ಇದು ನನ್ನ ಮಾತಲ್ಲ, ಏಕಾದಶ ಸ್ಕಂದದಲ್ಲಿ ಶ್ರೀಮದ್ ಆಚಾರ್ಯ ಪರಮಾತ್ಮನ ಆ ಉದ್ಧವನ್ನು ಕುರಿತು ವಾಣಿಯಲ್ಲಿ ಸ್ಪಷ್ಟ ಬರೆದಿದ್ದಾನೆ ಪರಮಾತ್ಮ, ಶ್ರೀಮದ್ ಆಚಾರ್ಯ ಸ್ಪಷ್ಟ ಬರೆದಿದ್ದಾರೆ. ಆದ್ದರಿಂದ ಏನೇ ಆಗಲಿ ನೌಕರಿ ಮಾಡಿ ಲಂಚ ತೊಗೊಂಡಿದ್ದಕ್ಕಿನ್ನ ಡೇಂಜರಸ್ಸು, ಲಂಚ ತೊಗೊಂಡ್ರೆ ಏನು ಯಾವ ವಿಷಯ ನೀವು ಯೋಚನೆ ಮಾಡಿರಿ, ಎಲ್ಲಿ ಲಂಚ ನಡೀತಾ ಇರೋದು? ಈಗ ರೋಡ್ ಹಾಕ್ಸೋನು ಲಂಚ ತೊಗೊಂಡ ಅಂತ ಇಟ್ಕೊಳ್ರಿ, ಯಾವುದು ಕೆಲಸದಲ್ಲಿ ಅವನು ತೊಗೊಂಡಿದ್ದು? ರೋಡಿನ ಕೆಲಸದಲ್ಲಿ. ಇಲ್ಲಿ ದುಡ್ಡು ತೊಗೊಂಡವ್ರು ಯಾವುದನ್ನು ತೊಗೊಂಡಿದ್ದು? ದೇವರ ದುಡ್ಡಲ್ಲಿ. ಅಂದರೆ ದೇವಸ್ಥಾನ 4 ಜನ ವಿದ್ಯಾರ್ಥಿಗಳು, ವಿದ್ವಾಂಸರುಗಳು ಅಥವಾ ಬಡವರು, ಬಗ್ಗರು, ಕಷ್ಟದಲ್ಲಿ ದೀನರು, ದೂನರು, ಅನಾಥರು ಮೊದಲಾದವ್ರಿಗೋಸ್ಕರ ಇರೋದು ದೇವಸ್ಥಾನದ ದುಡ್ಡು. ಯಾರ ಕೈಲಿ ಇಲ್ವೋ, ಯಾರಿಗೆ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲೋ ಅವ್ರಿಗೋಸ್ಕರ ಇರೋದು ಆ ದುಡ್ಡು. ಒಂದು ವಿದ್ಯಾ, ಎಜುಕೇಷನ್, ಹಾಸ್ಪಿಟಲ್, ಆರೋಗ್ಯ ದೃಷ್ಟಿ, ಸಮಾಜಕ್ಕೆ ಸಂಬಂಧಪಟ್ಟಂಥದ್ದಿದು. ಇದನ್ನು ತೊಗೊಂಡ್ಬಿಟ್ರಂತೂ, ಅದು ಭಗವಂತನ ಎದುರಿಗೆ ತೊಗೊಂಡ್ಬಿಟ್ರಂತೂ, ಅದು ಪುನಃ ವಾಪಸ್ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ದೊಡ್ಡ ಪಾಪ ಯಾವುದು? ಉತ್ತಮೋತ್ತಮ ಸ್ತ್ರೀ ಪಾರ್ವತೀದೇವಿಯನ್ನು ಅಪೇಕ್ಷೆ ಪಡೋದು ಅಥವಾ ಶಚಿ ಶ್ಯಾಮಲಾ ಮೊದಲಾದ ದೇವತಾ ಸ್ತ್ರೀಯನ್ನು ಅಪೇಕ್ಷೆ ಪಡೋದು. ಅದಕ್ಕಿಂತ ದೊಡ್ಡ ಪಾಪ ಸಾಕ್ಷಾತ್ ಮಹಾಲಕ್ಷ್ಮಿ ಸೀತಾದೇವಿಯನ್ನು ಅಪೇಕ್ಷೆ ಪಡೋದು. ಈಗ ನೋಡ್ರಿ ರಾವಣನ ಪಾಪ ಎಷ್ಟು ದೊಡ್ಡ ಪಾಪ ಅಂತ ಅರ್ಥ ಆಗುತ್ತೆ. ಆದ್ದರಿಂದ ಇಷ್ಟೆಲ್ಲ ಮುಗಿದ ಮೇಲೆ ಆಚಾರ ಅಂತ, ಇದಕ್ಕಿನ್ನೊಂದು ಒಂದು ದೊಡ್ಡ ಪಾಪ ಇದೆ ಯಾವುದು ಅಂತಂದರೆ, ನಾನೇ ದೇವರು ಅಂತ ತಿಳ್ಕೊಳ್ಳೋದು. ದೇವ್ರು ದುಡ್ಡು ತಿನ್ನೋದು ತಪ್ಪು, ಈ ನಿತ್ಯಾನಂದ ಇವರೆಲ್ಲ ನಾನೇ ದೇವರು ಅಂತ ಹೇಳ್ಕೊತಾರಲ್ಲ ಕಲ್ಕಿ ಭಗವಾನು, ಇವರೆಲ್ಲರಿಗೂ ಎಷ್ಟು ಕೋಟಿ ವರ್ಷನೂ ಹೆಣಸಕ್ಕೆ ಸಾಧ್ಯ ಇಲ್ಲ, ಇಂಪಾಸಿಬಲ್. ಒಟ್ಟಿನಲ್ಲಿ ಅನಂತ ಕಾಲದಲ್ಲಿ ಅಂಧಂತಮಸ್ಸಲ್ಲಿ ಈ ರೀತಿ ಇರ್ತಾರೆ. ಯಾರು ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಮಾಡ್ತಾರೋ, ಯಾರು ವೇದವನ್ನು ನಿಂದಿಸ್ತಾರೋ, ಯಾರು ನಾನು ಪರಮಾತ್ಮ ಸಮಾನ ಅಂತಾರೋ ಅಥವಾ ನನಗೂ ಅಷ್ಟೇ ಶಕ್ತಿ ಇದೆ ಬಲ ಇದೆ ಅಂತಂತಾರೋ, ಅವರಿಗೆ ಭಗವಂತ ಇಷ್ಟೇ ಉತ್ತರ ಕೊಡ್ತಾನೆ. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಮಹಜ್ಜನರ ಸೇವೆ ಮಾಡಿದರೆ ಉದ್ಧಾರ ಆಗ್ತಾರೆ. ಮಹಜ್ಜನರು ಯಾರು? ಮಹಾಂತಸ್ಥೆ ಸಮಚಿತ್ತಾ ಪ್ರಶಾಂತಾ ವಿಮನ್ಯವ ಸುಹೃದ ಸಾಧವೋಯೇ. ಯಾರು ಮಹಾಂತರು? ಆಗಲೇ ಹೇಳಿದ್ದೆ ಯಾರಲ್ಲ ಅಂತ. ಸಮಚಿತ್ತಾ,
ಎಲ್ಲರಲ್ಲೂ ಸಮತ್ವವನ್ನು ನೋಡುವವರು, ಸಮತ್ವ ಬುದ್ಧಿ. ಗಾಂಧೀಜಿ ಅಂತ ಅನ್ಕೋತಾರೆ, ಯಾಕೆಂದರೆ ಅವರೇ ಈಶ್ವರ ಅಲ್ಲ ಅತೇರೋ ನಾಮ್ ಅಂತ ಹೇಳಿರೋದ್ರಿಂದ ಅವ್ರಿಗೆ ಸಮತ್ವ ಬುದ್ಧಿ ಇದೆ ಅಂತ. ವ್ಯಾಖ್ಯಾನದಲ್ಲಿ ವಿಷ್ಣುತೀರ್ಥರು ಸಮತ್ವ ಬುದ್ಧಿ ಅಂತಂದರೆ ಸ್ಪಷ್ಟಪಡಿಸ್ತಾರೆ, ಸರ್ವತ್ರ ಭಗವಂತಮೇವ ಅನುಸ್ಮರಂತಹ ಇತ್ಯರ್ಥ. ಎಲ್ಲ ಕಡೆಗೂ ಪರಮಾತ್ಮನ್ನೇ ಸ್ಮರಿಸೋರು, ದುಡ್ಡಲ್ಲೂ ಬಂಗಾರದಲ್ಲೂ ಮಣ್ಣಲ್ಲೂ ಎರಡರಲ್ಲೂ ಭಗವಂತನ್ನೇ ಯಾರು ಸ್ಮರಿಸ್ತಾರೋ, ಭಗವಂತ ಅಷ್ಟೇ ಯಾರು ಕಾಣಿಸ್ತಾನೋ, ತೇ ಸಮಚಿತ್ತಾಹ ಪ್ರಶಾಂತಾಹ ಪ್ರಸನ್ನಾಹ, ಭಗವಂತನ ನೋಡೋದರಿಂದ ಪ್ರಸನ್ನರಾಗಿರ್ತಾರೆ. ವಿಮನ್ಯವಹ ಕ್ರೋಧರಹಿತಾಹ, ಕೋಪ ಇಲ್ಲದೇ ಇದ್ದವರು. ಸರ್ವಭೂತ ಸುಹೃದಃ ಸುಹೃದಃ, ಎಲ್ಲರಿಗೂ ಒಳ್ಳೆಯದಾಗುವಂತಹ ಸದ್ಬುದ್ಧಿ ಉಳ್ಳವರು. ಸಾಧವೋ ಏಂ, ಮಂಗಳ ಆಚಾರ ಒಳ್ಳೆಯ ಸದಾಚಾರವನ್ನು ಹೊಂದಿರೋರು ಇರ್ತಾರಲ್ಲ, ವಾದಿರಾಜ ತೀರ್ಥರು, ವ್ಯಾಸರಾಜರು, ಮಂತ್ರಾಲಯ ರಾಯರು, ಇವರು ಮಹಾಂತರು. ಸುಮ್ಮನೆ ಯಾರ್ಯಾರನ್ನೋ ಅವರೊಬ್ಬರು ಮಹಾಂತರು ಇವರೊಬ್ಬರು ಮಹಾಂತರು ಅಂತ ಸೇರಿಸುವಂತಹದ್ದು ಅಲ್ಲ ಇದು, ಅಥವಾ ಮಹಾತ್ಮ ಅಂತ ಅವರವರೇ ಹೆಸರಿಟ್ಕೊಂಡಿರುವಂಥ ಮಹತ್ವ ಅಲ್ಲಿರೋದಿಲ್ಲ ಅಂತ ಇಷ್ಟನ್ನು ಹೇಳಿ ಕೊನೆಯಲ್ಲಿ ಅಂತಾರೆ, ಈ ಮಹಜ್ಜನರ ಶಕ್ತಿ ದೇವರು ಎಷ್ಟಿದ್ದ ಇಟ್ಟಿದ್ದಾನೆ ಅಂತಂದರೆ, ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸಾಹ ಆಭೀರ ಕಂಕಾಹ ಯವನಾಶಕಾದಯ ಏನ್ಯೇ ಚ ಪಾಪಾಹ ಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭ ವಿಷ್ಣವೇ ನಮಃ. ಒಂದು ಎರಡು ನಿಮಿಷದ ವಿಷಯ ಇದೊಂದು ಮುಖ್ಯವಾದ ವಿಷಯ. ಮಾಧ್ಯಮದಲ್ಲಿ ಸ್ಪಷ್ಟವಾಗಿ ಮಾತಾಡಬೇಕು ಅಂದಾಗ, ಕಿರಾತ ಹೂಣ ಆಂಧ್ರ ಪುಲಿಂದ ಪುಲ್ಕಸ ಆಭೀರ ಕಂಕ ಯವನ ಶಕ, ಯವನರು ಅಂದರೆ ಮುಸ್ಲಿಮ್ಸ್, ಶಕಾರು ಅಂತಂದರೆ ಈ ಇವರುಗಳು, ಶಕ ವರ್ಷ ಅಂತ ಒಂದು ಇದೆ ಅಲ್ಲಿ, ಇದರಲ್ಲಿ ಅದೇನೆ ತಜಿಕಿಸ್ತಾನ ಮುಜಿಕಿಸ್ತಾನ ಅಂತ ಆ ಸ್ಥಾನದ ಅಲ್ಲೇ ಇರೋರು. ಆಭೀರ ಅಂದರು ಆ ದೇಶದ ಸುತ್ತಮುತ್ತಲು ಇರೋರೆ. ಪುಲಿಂದರು ಆಂಧ್ರದಲ್ಲಿರುವಂಥವ್ರು ಮತ್ತು ಛತ್ತೀಸ್ಗಢ ಮೊದಲಾದಲ್ಲಿರುವಂಥವ್ರು. ಕಿರಾತರು ಹೂಣರು, ಹೂಣರು ಅಂದರೆ ಇವರು ಚೈನಿಗಳು ಮೊದಲಾದವರು ಅಂತ ಅರ್ಥ. ಹಿಂಗೆಲ್ಲ ಇರೋರು ಎಲ್ಲರೂ, ಇವರೆಲ್ಲರಿಗೂ ಮೋಕ್ಷ ಉಂಟು. ಎಲ್ಲರಿಗೂ ಮೋಕ್ಷ ಉಂಟು ಅಂದರೆ ಜಾತಿ ಪ್ರಯುಕ್ತವಾಗಿ ಮೋಕ್ಷ ಭಕ್ತಿ ಜ್ಞಾನ ವೈರಾಗ್ಯ ಇಲ್ಲ ಅಂತ ಇಲ್ಲ. ಜ್ಞಾನಭಕ್ತಿ ವೈರಾಗ್ಯ ಇತ್ತಪ್ಪ ಅಂದರೆ, ಪ್ರಹ್ಲಾದರಾದರೆ ಹೇಳ್ತಾರೆ, ಚಂಡಾಲನೂ ಸಹಿತ ಬ್ರಾಹ್ಮಣನಿಗಿಂತ ಶ್ರೇಷ್ಠ. ಹಾಗಿದ್ರೆ ನಾಳೆಯಿಂದನೇ ಶಾಲಿಗ್ರಾಮ್ ಪೂಜೆಗೆ ಎಲ್ಲದಕ್ಕೂ ಅವಕಾಶ ಕೊಡ್ರಿ. ಶ್ರೇಷ್ಠ ಅನ್ನೋ ಶಬ್ದದ ಅರ್ಥ ಏನು ಅಂದರೆ, ಮೋಕ್ಷ ಯೋಗ್ಯ ಅಂತ ಅರ್ಥ, ಮುಕ್ತನಾಗ್ಲಿಕ್ಕೆ ಸಾಧ್ಯ ಇದೆ ಅಂತ ಅರ್ಥ. ಈ ವರ್ಲ್ಡ್ಲಿ ಲೈಫ್ ಏನಿದೆ, ಜಾಗತಿಕ ಲೌಕಿಕ ಸಂಬಂಧ ಬಂಧನ ಏನಿದೆ, ಈ ಬಂಧ ಮೋಕ್ಷಕ್ಕೆ ಜಾತಿ ಕಾರಣ ಅಲ್ಲ, ಇದು ಮತಿ ಬುದ್ಧಿ ಕಾರಣ. ಇಲ್ಲಿ ಒಬ್ಬ ಚಂಡಾಲನಿಗೆ ಅಂದರೆ ಒಬ್ಬ ಇವತ್ತಿನ ಹರಿಜನ ಇಂಥವನಿಗೆ ಹರಿಸರ್ವೋತ್ತಮತ್ವ ವಾಯುಜೀವೋತ್ತಮತ್ವ ಜ್ಞಾನ ಬಂದರೆ, ಆ ಜ್ಞಾನದಲ್ಲಿ ದೃಢ ನಿಶ್ಚಯವಿದ್ದರೆ, ಮುಂದೆ ಕಾಲಾಂತರದಲ್ಲೋ ಆ ಜನ್ಮದಲ್ಲೋ ಅಥವಾ ಮುಂದೆ ಬೇರೆ ಬೇರೆ ಜನ್ಮಗಳಲ್ಲೋ ಜ್ಞಾನಗಳು ಬೆಳೆದರೆ ಅಥವಾ ಮುಂಚೆನೇ ಬೆಳೆದಿದ್ದರೆ, ಆ ಚಂಡಾಲ ಜನ್ಮದಿಂದಲೇ ಮೋಕ್ಷ ಆಗಲಿಕ್ಕೆ ಸಾಧ್ಯ ಇದೆ. ಕೆಲವರು ತಿಳ್ಕೊಳ್ತಾರೆ ಚಂಡಾಲ ಜನ್ಮದಲ್ಲಿ ಮೋಕ್ಷ ಇಲ್ಲ ಅಂತ, ಹಾಗೂ ಇಲ್ಲ. ಆದರೆ ಬರೀ ಚಂಡಾಲ ಜನ್ಮ ಒಂದರಿಂದಲೇ ಮೋಕ್ಷ ಅಂತೂ ಇಲ್ಲ. ಅವನಿಗೆ ಬ್ರಾಹ್ಮಣ ಜನ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರಾದಿ ಜನ್ಮಗಳು, ಎಲ್ಲ ಜನ್ಮದಲ್ಲೂ ಸಾಧನೆ, ಎಲ್ಲದರಲ್ಲೂ ಸಾಧನೆ ಮಾಡಿದ ಮೇಲೇ ಮೋಕ್ಷ. ಆದರೆ ಆ ಮೋಕ್ಷ ಚರ್ಮ ಶರೀರ ಏನಿದೆ, ಈ ಭೂಲೋಕದಲ್ಲಿ ಬರುವಂಥ ಚರ್ಮ ಕೊನೆ ಶರೀರ ಏನಿದೆ, ಅದು ಮಾತ್ರ ಚಂಡಾಲ ಶರೀರನೇ ಆಗಬೇಕು ಅಥವಾ ಬ್ರಾಹ್ಮಣ ಶರೀರನೇ ಆಗಬೇಕು ಅಂತಿಲ್ಲ. ಅವನ ಸ್ವರೂಪ ಶರೀರ ಯಾವುದಿದೆಯೋ ಅದರಂತೇನೆ ಕೊನೆ ಶರೀರ ಚರ್ಮ ಶರೀರ ಬಂದಿರುತ್ತೆ. ಕೆಲವೊಮ್ಮೆ ಅದು ಪ್ರಾಣಿ ಸಹಿತ ಆಗಿರಬಹುದು, ಪಶುಪಕ್ಷಿಗಳು ಸಹಿತ ಆಗಿರಬಹುದು. ಅದಕ್ಕೆ ನೀವು ಕಾರ್ತಿಕ ಮಾಸ ಮಹಾತ್ಮ್ಯ ಮತ್ತು ಅಧಿಕ ಮಾಸ ಮಹಾತ್ಮ್ಯ ಇಂಥ ಕಡೆಗೆ ಒಂದು ಕೋತಿಗೆ ಮೋಕ್ಷ ಆಗುತ್ತೆ. ಆ ಕೋತಿ ಏನು ಮಾಡಿಬಿಡುತ್ತೆ, ಬಾಯಿ ಹುಣ್ಣಾಗ್ಬಿಟ್ಟು
ಒಂದು ತಿಂಗಳು ಅಧಿಕ ಮಾಸ ಉಪವಾಸ ಮಾಡಿಬಿಡತ್ತೆ. ಆಮೇಲೆ ಏನಾಗುತ್ತೆ, ಹಣ್ಣು ತಿನ್ನೋ ಆಸೆಯಲ್ಲಿ ಅಲ್ಲೊಂದು ತೀರ್ಥ ಇರುತ್ತೆ, ಒಳ್ಳೆ ಸರೋವರ ಇರುತ್ತೆ, ಆ ಸರೋವರದಲ್ಲಿ ಅದು ಬಿದ್ದುಬಿಡತ್ತೆ, ಈಸ್ತನೇ ಇರುತ್ತೆ. ಏನು ಮಾಡಿದ್ರೆ ಅಲ್ಲೊಂದು ಟೊಂಗೆ ಇರುತ್ತೆ, ಆ ಟೊಂಗೆ ಹಿಡ್ಕೊಂಡು ಮೇಲೆ ಬರೋಕ್ಕಾಗಲ್ಲ, ಅಲ್ಲೇ ಇರುತ್ತೆ. 30 ದಿವಸ ಆದ ತಕ್ಷಣ ಪ್ರಾಣ ಬಿಡತ್ತೆ, ಬಿಟ್ಟು ಕೂಡಲೇ ವಿಮಾನ. ವಿಮಾನ ಅಂದರೆ ನೀವು ಈ ವಿಮಾನ ಅನ್ಕೊಂಡ್ಬಿಡ್ಬೇಡ್ರಿ, ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಿಜವಾದ ವಿಮಾನ ಬರುತ್ತದು. ಆ ವಿಮಾನ ಬಂತು, ಅಲ್ಲಿ ವಿಷ್ಣುದೂತ್ರಗಳಿದ್ದರು, ಅವರು ಆ ಕೋತಿನ ಕರ್ಕೊಂಡು, ಅಂದರೆ ಕೋತಿಗೆ ಚರ್ಮ ಶರೀರ ಅದು. ದೃಶ್ಯದೇಚ ದಾರಿತರ್ಯಾದೀನಾ ಅಂತ ಆಚಾರ್ಯ ಹೇಳ್ತಾರೆ. ಹೀಗಾಗಿ ಶ್ರೀಮದ್ ಆಚಾರ್ಯರು ಅಂದರೆ ನಮ್ಮ ಶುಕಾಚಾರ್ಯರು ಸ್ಪಷ್ಟಪಡಿಸ್ತಾರೆ, ಜಾತಿ ಅಂಬುವಂಥದ್ದು ಹೊರಗಿನ ಧರ್ಮಕ್ಕೆ ಮಾತ್ರ ಪ್ರಯೋಜಕ, ಒಳಗಿನ ಧರ್ಮಕ್ಕೆ ಮನಸ್ಸು ಕಾರಣನೋ ಹೊರತು ಹೊರಗಿನ ಸಂಬಂಧ ಸರ್ವಥಾ ಇಲ್ಲವೇ ಇಲ್ಲ. ಹೊರಗಿಂದಕ್ಕೂ ಒಳಗಿಂದಕ್ಕೂ ನೈಯತ್ಯನೂ ಇಲ್ಲ. ಚಂಡಾಲನಿಗೂ ಜ್ಞಾನಭಕ್ತ ವೈರಾಗ್ಯಕ್ಕೆ ಅವಕಾಶ ಇದೆ, ಚಂಡಾಲನಿಗೂ ತತ್ವಜ್ಞಾನಕ್ಕೆ ಅವಕಾಶ ಇದೆ. ಮಾರ್ಗ ಮಾತ್ರ ಬೇರೆ, ವೇದದಿಂದ ತಗೊಳ್ಬಾರ್ದು, ಬೇರೆ ಕ್ರಮದಿಂದ, ಕನ್ನಡ ಪದಪದ್ಯಗಳಿಂದ, ಸುಳ್ಳಾದಿ ಮೊದಲಾದದ್ದರಿಂದ ಅವರಿಗೆ ತಗೊಳ್ಳಿಕ್ಕೆ ಅವಕಾಶ ಇದೆ. ಯವನರಿಗೆ, ಮುಸಲ್ಮಾನರಿಗೆ, ಕ್ರಿಶ್ಚರಿಗೆ, ಹಿಂಗೆ ಯಾರು ಬೇಕಾದ್ರೂ ಹರೇ ರಾಮ ಹರೇ ಕೃಷ್ಣ ಅಂಥ ಮಂತ್ರವನ್ನು ಸ್ವೀಕಾರ ಮಾಡ್ತಾ ಪರಮಾತ್ಮ ನಾಮಸ್ಮರಣೆ ಮಾಡ್ತಾ ಮುಕ್ತರಾಗಬೇಕು. ಅಂಥ ನಾಮಸ್ಮರಣೆಯಿಂದ ಯಾರನ್ನು ಆಶ್ರಯ ಮಾಡೋರನ್ನ ಮಾಡೋರಿಗೆ ಸಹಿತ ಮೋಕ್ಷ ಇದೆಯೋ ಅಂಥ ಶ್ರೀಹರಿ ಅವನಿಗೆ ನಮಸ್ಕಾರ ಅಂಬುದನ್ನು ಈ ಶ್ಲೋಕದಲ್ಲಿ ಕೊನೆಗೆ ಹೇಳ್ತಾರೆ. ಇದಾದಮೇಲೆ ಮಹನ್ನಿಂದಾವರ್ಜನ ಪ್ರಕರಣ ಅಂಬುವಂಥದ್ದನ್ನು, ಮಹನ್ನಿಂದಾವರ್ಜನ ಪ್ರಕರಣವನ್ನು ಹೇಳ್ತಾರೆ. ನೋಡ್ರಿ, ಇವತ್ತೆಲ್ಲ ಮಹನ್ನಿಂದ ಅಂಬೋದು ತುಂಬ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ, ಅಂದ್ರೆ ಜಗತ್ತೆಲ್ಲ ರೆಗ್ಯುಲರ್ ಪ್ರಾಸೆಸ್ ಆಗಿಬಿಟ್ಟಿದೆ, ಅಭ್ಯಾಸ ಆಗಿಬಿಟ್ಟಿದೆ. ರಾಯರನ್ನು ಬೈತಾರೆ, ವ್ಯಾಸರಾಜರನ್ನು ಬೈತಾರೆ, ವ್ಯಾಸರಾಜರಿಗೂ ಏನು ಮಾಡಿದ್ರಂತೆ, ರಘುತ್ತಮ ತೀರ್ಥ ರಘುನಾಥ ತೀರ್ಥರತ್ತ ಹೋದ್ರಂತೆ. ಹೋಗ್ಬಿಟ್ಟು ನೋಡ್ರಿ, ನ್ಯಾಯಮೂರ್ತಿ ಬರೆದಿದ್ದು ನೋಡ್ರಿ ಅಂದ್ರಂತೆ. ರಘುನಾಥ ತೀರ್ಥರು ಹಿಂಗೆ ನೋಡಿದ್ರು, ಇದೆಲ್ಲ ವಾದಾವಳಿ, ಖಂಡನಾತ್ರಯ ಎಲ್ಲ ಅದರಲ್ಲಿ ಬಂದು ಹೋಗಿದೆ, ಏನು ಹೊಸದೇನೇನು, ಸರಿ ತರ್ಕದಾಂಡವ ಕೊಟ್ರಂತೆ. ಇದು ಎಲ್ಲ ತತ್ವನಿರ್ಣಯ, ಶ್ರೀಮನ್ ನ್ಯಾಸದ ಎಲ್ಲ ಬಂದು ಹೋಗ್ಬಿಟ್ಟಿದೆ, ಏನು ಹೊಸ ವಿಷಯ ಇಲ್ಲ, ಇಲ್ಲ ಸುಮ್ಮನೆ ಸುಮ್ಮನೆ ಇನ್ನೂ ಕಷ್ಟ ಮಾಡಿದ್ರೆ ಏನು ಸುಲಭ ಇಲ್ಲ ನಿಮ್ದು, ಇನ್ನೂ ಚೆನ್ನಾಗಿಲ್ಲ. ಚಂದ್ರಿಕಾ ತೋರಿದ್ರಂತೆ, ಎಲ್ಲ ಸುಮ್ಮನೆ ವ್ಯರ್ಥಪ್ಪ, ಯಾಕೆ ಬರೀತೀರಿ ಹಿಂಗೆಲ್ಲ ಸುಮ್ಮನೆ ಗ್ರಂಥನ, ಸುಧಾದಲ್ಲಿ ಮೂಲದಲ್ಲೇ ಎಲ್ಲ ಬಂದು ಹೋಗಿದೆ ವಿಚಾರ, ಯಾಕೆ ಬೇಕು ಅಂದ್ಬಿಟ್ರೆ. ಸರಿ ಹಾಗಿದ್ರೆ ನಾ ಏನು ಮಾಡಲಿ ಅಂದ್ರೆ, ಸಮುದ್ರಕ್ಕೆ ಬಿಸಾಕ್ಲಾ ಅಂದ್ರಂತೆ ವ್ಯಾಸರಾಜ. ಸಮುದ್ರಕ್ಕೆ ಬಿಸಾಕ್ಬೇಡ್ರಿ, ಮುಂದೆ ದಡ್ರುಗಳು ಬರ್ತಾರೆ, ಆ ದಡ್ರುಗಳಿಗೆ ಇದನ್ನು ಇಟ್ಕೊಳ್ಳಿ. ಒಂದು ಲೇವಡಿ ಇನ್ನೂ ಒಂದು ನಿಯಂತ್ರಣ ಇದೆ, ಕ್ರಮ ಇದೆ. ಸರಿ ಆಮೇಲೆ ಅವರು ಆಶೀರ್ವಾದ ಮಾಡಿದ್ರಂತೆ, ಅವ್ರ ಮಂತ್ರಾಕ್ಷತ ಇಟ್ಟರಂತೆ, ಆಮೇಲೆ ಅಲ್ಲಿರೋ ದೋಷಗಳೆಲ್ಲ ಹೊರಟೋಯ್ತಂತೆ. ನೋಡಿರಿ, ರಘುನಾಥ ತೀರ್ಥರ ಬಗ್ಗೆ ವ್ಯಾಸರಾಜ ಮಠದವ್ರಿಗೂ ಗೌರವ ಕೊಡಬೇಕು. ಹಂಗಂತ ಹೇಳಿ ರಘುನಾಥ ತೀರ್ಥರನ್ನ ಮೇಲ್ ಮಾಡಬೇಕು ಅಂತ ಹೋಗಿ ವ್ಯಾಸರಾಜರನ್ನ ಅವಮಾನ ಮಾಡುವಂತೆ ಅಥವಾ ಅವರ ಒಂದು ಜೀವ ಕಲ್ಪಿತ ಕಥೆಗಳಿಂದ ಹಿಂಗೆಲ್ಲ ಮಾಡೋದೇನಿದೆ, ಇದೊಂದು ರೀತಿ ಮಹನ್ನಿಂದ. ಇಂಥದ್ದರದೊಂದು ಸಂಗ್ರಹನೇ ನಾಳೆ ಏನು ಹೇಳ್ಬಿಡೋಣ. ಶ್ರೀಕೃಷ್ಣಾರ್ಪಣ ವಸ್ತು. ಹರಿಯೇ ನಮಃ.